ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಕನ್ನಡಾಭಿಮಾನಿಗಳೇ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ಇದು ವಚನ ಜ್ಞಾನ ಎಂಬ ನೇರ ಫೋನ್ ಇನ್ ಕಾರ್ಯಕ್ರಮ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ವಿಷಯವನ್ನು ನೀಡಲಾಗುವುದು. ವೀಕ್ಷಕ ಬಂಧುಗಳು ಆ ದಿನದ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಚರ್ಚಿಸುವುದರ ಜೊತೆಗೆ ಆಸಕ್ತಿ ಉಳ್ಳವರು ತಮಗೆ ಗೊತ್ತಿರುವ ಬಸವಾದಿ ಶರಣರ ವಚನಗಳನ್ನು 2 ನಿಮಿಷ ಕಾಲಾವಧಿಯಲ್ಲಿ ಹಾಡಲು ಅವಕಾಶ ಕಲ್ಪಿಸಿಕೊಡಲಾಗುವುದು. ಈ ನೇರ ಫೋನ್ ಇನ್ ಕಾರ್ಯಕ್ರಮವು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 4:30 ರಿಂದ 5:30 ರವರೆಗೆ ಬಿತ್ತರಗೊಳ್ಳಲಿದೆ. ಕನ್ನಡಾಭಿಮಾನಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ತಮ್ಮ ವಚನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳ ಬಗ್ಗೆ ಬನ್ನಿ ಚರ್ಚೆಯನ್ನು ಮಾಡೋಣ. ತಾವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಮೊದಲನೇ ಸಂಖ್ಯೆ 0804046747, 4000, ಮತ್ತೊಂದು ಸಂಖ್ಯೆ 0804046747, 4001. ವೀಕ್ಷಕ ಬಂಧುಗಳೇ, ಇಂದಿನ ದಿನಮಾನಸದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಬಿಡುವಿಲ್ಲದ ಕೆಲಸಗಳು, ಇದರ ಜೊತೆಯಲ್ಲಿ ಕೈಗೊಂಟಿಕೊಂಡಿರುವಂತಹ ಮೊಬೈಲ್ ಫೋನ್ಗಳು. ಮೊಬೈಲ್ಗಳು ಸ್ಮಾರ್ಟ್ ಆಗಿವೆ, ಆದರೆ ಅವುಗಳನ್ನು ಬಳಸುವಂತಹ ಜನರು ಅನ್ಸ್ಮಾರ್ಟ್ ಮತ್ತು ಆಲಸಿಗಳಾಗುತ್ತಿದ್ದಾರೆ. ಪಕ್ಕದಲ್ಲಿ ಯಾರಿದ್ದಾರೋ ಇಲ್ಲವೋ ಅನ್ನುವಂತಹ ಗಮನವೇ ಇರುವುದಿಲ್ಲ. ಪಕ್ಕದಲ್ಲಿರುವವರು ಮಾತನಾಡಿಸಲು, ಪಕ್ಕದಲ್ಲಿರುವವರನ್ನು ಮಾತನಾಡಿಸಲು ಕೂಡ ಜನರಿಗೆ ವ್ಯವಧಾನ್ಯತೆ ಉಳಿದಿಲ್ಲ. ನಮ್ಮ ಪರಿಚಯಸ್ಥರು ಕಂಡಾಗಲೂ ಅವರನ್ನು ಹೇಗೆ ಮಾತನಾಡಿಸಬೇಕೆಂಬುದು ನಾವು ಮರೆಯುತ್ತಿದ್ದೇವೆ. ಮನೆಗೆ ಬಂದು ಬರುವಂತಹ ಅತಿಥಿಗಳನ್ನು ಸಹ ಅಷ್ಟಕ್ಕಷ್ಟೇ ಮಾತನಾಡಿಸುವಂತಹ ವ್ಯವಹಾರಿಕ ಮನೋಭಾವನೆ ಬಹಳಷ್ಟು ಜನರ ಮನದಲ್ಲಿ ಮನೆ ಮಾಡಿರುವುದು ತೆರೆದ ಸತ್ಯ. ನಾವುಗಳೇ ಹೀಗಿರುವಾಗ ಇನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಯಾವ ರೀತಿಯ ಸಂದೇಶಗಳನ್ನು ಕೊಡಲು ಸಾಧ್ಯ? ಇದೇನಾ ನಮ್ಮ ಪರಂಪರೆ? ಅತಿಥಿ ದೇವೋಭವ ಎನ್ನುವಂತಹ ಪರಂಪರೆ ಉಳ್ಳ ದೇಶದಲ್ಲಿ ಯಾಕೆ ಈ ಮನೋಭಾವನೆ ಬಂದಿದೆ? ಪರರನ್ನು ಕಂಡಾಗ ಯಾವ ರೀತಿ ನಡೆದುಕೊಳ್ಳಬೇಕು ಮತ್ತು ಇದರ ಬಗ್ಗೆ ನಮ್ಮ ಬಸವಾದಿ ಶರಣರು ಏನನ್ನ ಹೇಳಿದ್ದಾರೆ? ಬನ್ನಿ ನಮ್ಮ ಬಸವಾದಿ ಶರಣರ ಕೆಲ ವಚನಗಳನ್ನು ನೋಡೋಣ. ಏನೀ ಬಂದಿರಿ, ಹದುಳಿದ್ದೀರೆ ಎಂದಡೆ, ನಿಮ್ಮೈಸಿರಿ ಹಾರಿ ಹೋಹುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋಹುದೇ, ಒಡನೆ ನುಡಿದರೆ ಸಿರಿ ಕ್ಷಮಿಸಿ, ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆದು ಹೋಗುವುದೇ. ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯುವುದೇ ಮಾಬನೆ ಕೂಡಲ ಸಂಗಮ ದೇವಯ್ಯ. ಮತ್ತೊಂದು ವಚನ ಈ ರೀತಿ ಇದೆ, ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತ ಲಕ್ಷಣ, ಶರಣ ಶರಣನ ಕಂಡು ಪಾದವಿಡಿದು ವಂದಿಸುವುದೇ ಭಕ್ತಿ ಲಕ್ಷಣ, ಶರಣ ಶರಣವ ಪಡಿಯದೆ ಕಂಡೂ ಕಾಣದೆ ಪೋದನಾದಡೆ ಕೂಡಲ ಚನ್ನ ಸಂಗನ ಶರಣರು ಮನ್ನಿಸರಯ್ಯ. ಇದು ಚನ್ನಬಸವಣ್ಣನವರ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ಅದೆಂತೊಲಿವನಯ್ಯ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆ. ಮತ್ತೊಂದು ವಚನ, ಇದು ಅಲಮಪ್ರಭುಗಳ ವಚನ. ಈ ವಚನಗಳನ್ನು ಗಮನಿಸಿದಾಗ ನಮಗೆ ತಿಳಿಯುವುದು ನಮ್ಮ ಬಸವಾದಿ ಶರಣರ ಒಂದು ನಿಲುವು ಏನಾಗಿತ್ತು. ಬಹುಮುಖ್ಯವಾದಂತಹ ಮತ್ತೊಂದು ಸಂದೇಶ ಕೂಡ ನಮಗೆ ಸಿಗುತ್ತೆ. ಅದುವೇ ಇತರರನ್ನು ಕಂಡಾಗ ಹೇಗೆ ಗೌರವದಿಂದ ಮಾತನಾಡಬೇಕು, ಇತರರ ಜೊತೆಗೆ ಮಾತನಾಡುವಾಗ ವ್ಯವಹರಿಸುವಾಗ ಅವರ ಜೊತೆ ಹೇಗೆ ನಯ ವಿನಯದಿಂದ ಮಾತನಾಡಬೇಕು ಅನ್ನುವುದು. ಬನ್ನಿ ಇಂದು ಈ ಅರ್ಥಪೂರ್ಣವಾದಂತಹ ವಿಷಯದ ಬಗ್ಗೆ ಮಾತನಾಡೋಣ. ಇಂದಿನ ವಿಷಯ, ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ. ಕರೆ ಮಾಡುವ ಮುಖಾಂತರ ನೀವು ಕೂಡ ಇಂದಿನ ವಿಷಯದ ಬಗ್ಗೆ ಮಾತಾಡಬಹುದು. ಇದರ ಜೊತೆಯಾಗಿ ಬಸವಾದಿ ಶರಣರ ವಚನಗಳನ್ನು ಅಥವಾ ಸಮಾಜಕ್ಕೆ ಒಳಿತನ ಉಂಟು ಮಾಡುವಂತಹ ಬೇರೆ ಯಾವುದೇ ಸಂದೇಶ ನಿಮ್ಮ ಬಳಿ ಇದ್ದರೆ ಆ ಸಂದೇಶವನ್ನು ಹಂಚಿಕೋಬಹುದು. ಇದು ವಚನ ಜ್ಞಾನ ಎನ್ನುವ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ನಮ್ಮ ಶ್ರೀ ಬಸವ ಟಿ ವ್ಯಾಪಾರದ ಮೇಲೆ ನಾವು ತೋರಿಸ್ತಾ ಇರುವಂತಹ 2 ದೂರವಾಣಿ ಸಂಖ್ಯೆಗಳ ಪೈಕಿ ಯಾವುದಕ್ಕಾದರೂ ಒಂದಕ್ಕೆ ಕರೆಯನ್ನು ಮಾಡಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಮಾತಾಡ್ಸೋಣ. ಇದರ ಜೊತೆಯಲ್ಲಿ ಅವರು ಇವತ್ತಿನ ವಿಷಯದ ಬಗ್ಗೆ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಹಲೋ, ಹಲೋ, ಶರಣು ಶರಣಾರ್ಥಿ ಬರಮಗೌಡ ಅದಮಗೌಡ ಪಾಟೀಲ್ರಿಗೆ. ಶರಣು ಶರಣಾರ್ಥಿ ಗುರು ವ್ಯಾಪಾರ. ಹಾ ಅಪ್ಪರೆ, ಮಾತನಾಡಿ. ಮೊದಲೇ ಇದೊಮ್ಮೆ ನಾವು ನಮ್ಮ ದೇಶದಲ್ಲಿ ಪಾಕಿಗಳು ಬಹಳ ನಾಶ ಮಾಡಿ ನಮ್ಮ ದೇಶಕ್ಕೆ ಹಾನಿ ಮಾಡಿದ್ದಾರೆ. ಇದಕ್ಕ ಅವ್ರಿಗೆ ಎಲ್ಲರಿಗೆ ನಾನು ಈ ಮೃತಪಟ್ಟವ್ರಿಗೆ ಶ್ರದ್ಧಾಂಜಲಿಯನ್ನ ಹೇಳ್ತೇನೆ. ಬಹಳ ಕಷ್ಟದಾಯಕದ ಕೆಲಸ ಅದು. ನಂತರ ಇದು ನಮ್ಮ ಶರಣರು ಶರಣರು ಕೂಡಿ ಅದು ಒಳ್ಳೆ ಸಂಸ್ಕಾರ ಪರ. ನಮಸ್ಕಾರ ನಮಸ್ಕಾರ ಅನ್ನುವಂತದ್ದು ಗುರುವೇ ಆ ಸಂಸ್ಕೃತಿಯಲ್ಲಿ ಮನೆಯೊಳಗಾಗ್ಲಿ ಅಥವಾ ನಾವು ಯಾವುದೇ ನೌಕರಿ ಮಾಡುವಾಗಲಿ ಅಥವಾ
ಹಿರಿಯರು ಕಿರಿಯರಿಗೆ ನಾವು ವಿನಯದಿಂದ ಮಾತಾಡಿಕೊಂಡು ಇರುವಂತಹದ್ದು ವಂದನೆಗಳನ್ನ ಹೇಳ್ತಾ ನಮ್ಮ ಜೀವನದಲ್ಲಿ ನಾವು ತಲೆಬಾಗಿ ಹೋಗುವಂತ ಕಾರ್ಯವನ್ನ ನಾವು ಮಾಡ್ಬೇಕಾಗತ್ತಪ್ಪರ ಇದರಿಂದ ನಮ್ಮ ಅವರ ಅವು ಸ್ನೇಹನು ಬೆಳೆದಪ್ಪರ ವಿನಯತನೆಯದಿಂದ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟ ವಿಷಯಗಳು ಉಳಿಯೋದಿಲ್ಲ ಒಂದು ಪ್ರೇಮದಿಂದ ಕಾಣಿಕೊಂಡು ಹೋಗುವಂತದ್ದು ಎಲ್ಲರೂ ಇದು ನಮ್ಮ ಇಡೀ ದೇಶದ ಅಂತ ಈ ಸಂಸ್ಕೃತಿಯನ್ನು ಸಣ್ಣವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಒಂದು ವಿನಯತನದಿಂದ ನಮಸ್ಕಾರ ಚಮತ್ಕಾರ ಹೇಳ್ಕೊಂಡು ನಮ್ಮ ಜೀವನವನ್ನ ಒಳ್ಳೆ ಸಂಪ್ರದಾಯದಿಂದ ಕಳ್ಕೊಂಡು ಹೋಗ್ಬೇಕಾಗಿ ನನ್ನ ಅಭಿಪ್ರಾಯ ಅಪ್ಪರ ಆಗ್ಲಿ ಅಪ್ಪರೆ ಇದರ ಜೊತೆಯಲ್ಲಿ ಯಾವ್ದಾದ್ರು ವಚನ ಹೇಳ್ತೀರಾ ಇವತ್ತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಕೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗವು ಮೆಚ್ಚಿ ಅಹುದಹುದೆನ್ನಬೇಕು ನುಡಿದರೆ ಲಿಂಗವು ಮೆಚ್ಚಿ ಹುದಹುದೆನ್ನಬೇಕು ನುಡಿಯೊಳಗಾಗದಿದ್ದರೆ ನುಡಿಯೊಳಗಾಗದಿದ್ದರೆ ಅಜಂತ ನೊಲಿವನಯ್ಯ ಕೂಡಲ ಸಂಗಮ ದೇವ ದೇವ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಧನ್ಯವಾದ ಅಪ್ಪರೆ ಕರೆ ಮಾಡಿ ಮಾತನಾಡಿದ್ದಕ್ಕೆ ಶರಣ ಶರಣಾರ್ಥಿ ತಮಗೆ ಬರಮಗೌಡ ಆದಮಗೌಡ ಪಾಟೀಲ್ರು ನಾಗೂರಿನಿಂದ ಕರೆಯನ್ನ ಮಾಡಿ ಮಾತನಾಡಿದ್ರು ಇವತ್ತು ನಾವು ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ ಎನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ನಿಜ ಅಲ್ವಾ ಇವತ್ತಿನ ದಿನಮಾನಸದಲ್ಲಿ ಜನರನ್ನ ಮಾತಾಡಿಸೋದು ಕಷ್ಟ ಆಗಿಬಿಟ್ಟಿದೆ ಅಂತಹ ಸಂದರ್ಭದಲ್ಲಿ ನಾವು ಯಾರನ್ನಾದರೂ ಹಿರಿಯರನ್ನು ನಮಗೆ ಪರಿಚಯಸ್ಥರನ್ನು ಕಂಡಾಗ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಅವರಿಗೆ ಶರಣು ಶರಣಾರ್ಥಿಯನ್ನು ಹೇಳಬೇಕು ಯಾವ ರೀತಿ ನಮಸ್ಕರಿಸಬೇಕು ಎನ್ನುವುದನ್ನು ನಾವು ಇಂದಿನ ದಿನಮಾನಸದಲ್ಲಿ ಮರೀತಾ ಬಂದಿದ್ದೇವೆ ಹಾಗಾಗಿ ಇವತ್ತಿನ ವಿಷಯದ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಇವತ್ತಿನ ಪರಿಸ್ಥಿತಿಯ ಬಗ್ಗೆ ತಿಳಿಸಬಹುದು ಮತ್ತು ನಾವು ಯಾವ ರೀತಿ ನಡ್ಕೋಬೇಕು ಅಂತ ನಿಮ್ಮ ಮಾತುಗಳಲ್ಲಿ ತಿಳಿಸಬಹುದು ಈಗ ಮತ್ತೊಂದು ಕರೆ ಇದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣ ಶರಣಾರ್ಥಿ ಅನ್ನೋರೇ ಶರಣ ಶರಣಾರ್ಥಿ ರಾಜೇಶ್ವರಿ ಹಿರೇಮಠ ಅವರು ಹುಬ್ಬಳ್ಳಿಯ ನವನಗರದಿಂದ ಹೌದು ಅನ್ನೋರೇ ಚೆನ್ನಾಗಿದ್ದೀರ ಅನ್ನೋರೇ ಚೆನ್ನಾಗಿದ್ದೀನಿ ಅವರೇ ನಿಮ್ಮ ಆಶೀರ್ವಾದ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಅನ್ನೋರೇ ಇವತ್ತಿನ ವಿಷಯ ಗೊತ್ತಾಗಿರ್ಬೇಕಲ್ವ ತಮಗೆ ಅದೇ ಮೊಬೈಲ್ ಬಗ್ಗೆ ಅನ್ನೋರೇ ಅಲ್ಲ ಮೊಬೈಲ್ ಬಗ್ಗೆ ಅಲ್ಲ ಇವತ್ತಿನ ವಿಷಯ ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ ಅಂತಂದ್ರೆ ಇವತ್ತು ಮೊಬೈಲ್ ಫೋನ್ಗಳು ಬಂದು ಒಂದು ಕಡೆ ನಾವು ಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡಿ ಮಾತನಾಡಿಸೋದೇ ಕಷ್ಟ ಆಗ್ಬಿಟ್ಟಿದೆ ಅನ್ನುವಂತಹ ಉದಾಹರಣೆಯನ್ನ ಕೊಡ್ತಾ ಇದ್ದೆ ನಾನು ಅಷ್ಟೇನೆ ಆಯ್ತನ್ನೋರೆ ಈಗಿನ ಕಾಲದಲ್ಲಿ ಏನಿದೆ ಅಲ್ಲ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅನ್ನೋರೆ ಶರಣರ ಆಗಿನ ಕಾಲದಲ್ಲಿ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಹೋದ್ರೆ ಸಾಕು ನಮಸ್ಕಾರ ಎದ್ರ ಚೆನ್ನಾಗಿದ್ದೀರಾ ಎದ್ರ ಅಂತ ಕೇಳೋದೇ ಒಂದು ದೊಡ್ಡ ಖುಷಿ ಅನ್ನೋರೆ ಆಮೇಲೆ ನಮಸ್ಕಾರ ಹೇಗಿದ್ದೀರಾ ಅಂತ ಕೇಳಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ ಒಬ್ರಿಗೊಬ್ರಿಗೆ ಒಂದು ಬಾಂಧವ್ಯ ಬೆಳೆಯುತ್ತೆ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರೆ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಅನ್ನೋರೆ ಅದನ್ ಬಿಟ್ಟು ಈಗಿನ ಕಾಲಮಾನದಲ್ಲಿ ಏನಾಗಿದೆ ಅಂದ್ರೆ ಈ ಮೊಬೈಲ್ಗಳು ಅಥವಾ ಟಿವಿಗಳಾಗ್ಲಿ ಮತ್ತೆ ಬೇರೆ ಬೇರೆ ಎಲ್ಲದರಲ್ಲೂ ಮನುಷ್ಯ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅನ್ನೋರೆ ಬಾಂಧವ್ಯ ಅಥವಾ ಒಂದು ಅವರ ಬಳಗ ಅಥವಾ ಒಂದು ಜನರದ ಬೆಲೆನೆ ಗೊತ್ತಿಲ್ಲ ಅನ್ನೋರೆ ಈಗಿನ ಕಾಲದಲ್ಲಿ ಆ ರೀತಿಯಾಗಿದೆ ಆದ್ದರಿಂದ ಯಾರಾದ್ರೂ ಎದುರುಗಡೆ ಬಂದ್ರೆ ಸಾಕು ನಮಸ್ಕಾರ ಚೆನ್ನಾಗಿದ್ದಾರೆ ಶರಣು ಶರಣಾರ್ಥಿ ಅಂದ್ರೆ ಅದರ ಬೆಲೆನೆ ಬೇರೆ ಇರುತ್ತೆ ಅನ್ನೋರೆ ಆದ್ರೆ ಈಗಿನ ಕಾಲದಲ್ಲಿ ಹಲೋ ಹಾಯ್ ಹೇಗಿದ್ದೀರಾ ಹಲೋ ಹಾಯ್ ಥ್ಯಾಂಕ್ ಯು ಹಾಯ್ ಬಾಯ್ ಇದೇ ನಡೆಯುತ್ತೆ ಇವತ್ತು ಶರಣ್ ನಡೀತಾ ಇಲ್ಲ ಇವತ್ತಿನ ದಿನಮಾನಸದಲ್ಲಿ
ಈಗ ಕನಿಷ್ಠ ಪಕ್ಷ ಆಂಗ್ಲ ಭಾಷೆಯಲ್ಲಿ ಮಾತನಾಡೋರಿಗೆ, ಆದ್ರೆ ಇವತ್ತಿನ ದಿನಮಾನಸದ ರೀತಿ ಮಾತನಾಡೋರಿಗೆ ಹೇಳಬಹುದು ನಾವು ಇದನ್ನೇ ಕನ್ನಡದಲ್ಲಿ ಹೇಳಿ ಚೆನ್ನಾಗಿರುತ್ತೆ ಅಂತನಾದ್ರೂ ಹೇಳ್ಬೋದು. ಆದ್ರೆ ಇವತ್ತಿನ ಪರಿಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಅಂತಂದ್ರೆ, ಪಕ್ಕದಲ್ಲಿ ನಮಗೆ ಯಾರೋ ಪರಿಚಯಸ್ಥರಿರ್ತಾರೆ, ಅಂಥವ್ರನ್ನು ಕೂಡ ನಾವು ಮಾತನಾಡಿಸೋದೇ ಇಲ್ಲ. ಎಲ್ಲಿ ಒಂದ್ ನಿಮಿಷ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಮಯ ಹೋಗ್ಬಿಡುತ್ತೆ ಅನ್ನೋದು ಒಂದ್ ಕಡೆ, ಇನ್ನೊಂದ್ ಕಡೆ ಏ ಇವ್ರನ್ನೇನ್ ಮಾತಾಡಿಸೋದು ಅಂತ ಒಂದ್ ಕಡೆ. ಮತ್ತೆ ಬಹಳ ನಾನು ಗಮನಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ, ಅವರಿಂದ ಏನಾದ್ರೂ ಕೆಲಸ ಇತ್ತಾ ಅವಾಗ ಎಲ್ಲರೂ ಮಾತಾಡಿಸ್ತಾರೆ, ಇಲ್ಲದೆ ಇದ್ರೆ ಮಾತಾಡಿಸೋದೇ ಇಲ್ಲ. ಈ ರೀತಿ ಆಗ್ಬಿಟ್ಟಿದೆ ಮನುಷ್ಯರ ಮನೋಭಾವನೆ ಇವತ್ತಿನ ತೀರ್ಮಾನಿಸ್ತಲ್ಲಿ. ಹೌದನ್ನೋರೇ, ಅಲ್ಲ ನಮ್ಗೆ ಏನೇ ಅವಶ್ಯಕತೆ ಇದ್ದಾಗ ಅಷ್ಟೇ ಮಾತಾಡಿಸಬಾರ್ದನ್ನೋರೆ, ಎಲ್ಲರೂ ನಮ್ಮವರೇ. ಇವನಾರ ಎಂದ ನೆನೆಸಿದಾರೆ ಅಯ್ಯ, ಇವ ನಮ್ಮವ ಎಂದ ನೆನೆಸಿದ ಅಯ್ಯ ಅಂತ ಎಷ್ಟು ಚೆನ್ನಾಗಿ ಅಪ್ಪ ಬಸವನವ್ರು ಹೇಳಿದಾರೆ ಅನ್ನೋರೇ. ಅವ್ರು ಇವ್ರ ಅಂತ ಭೇದ ಭಾವನೆನೇ ಬೇಡ ಅನ್ನೋರೆ, ಎಲ್ಲರೂ ನಮ್ಮವರೇ. ಅವ್ರು ಕೊಡ್ಲಿ ಕೊಡದೇ ಇರ್ಲಿ, ಅವ್ರಿಂದ ಕೆಲಸ ಆಗ್ಲಿ ಆಗದೆ ಇರಲಿ, ಆದ್ರೂ ಕೂಡ ನಾವು ಪ್ರೀತಿ ವಿಶ್ವಾಸದಿಂದ ಎರಡು ಮಾತಾಡಿದ್ರೆ ಏನ್ ಹೋಗುತ್ತೆ ಅನ್ನೋರೆ. ಆದ್ರಿಂದ ಏನ್ ಮಾಡ್ತೇವೆ ನಾವು, ಚೆನ್ನಾಗಿ ಮಾತಾಡ್ಸೋದನ್ನೇ ಬಿಟ್ಬಿಟ್ಟಿದೇವೆ ಇವಾಗ ಈಗಿನ ಕಾಲದಲ್ಲಿ. ಆಮೇಲೆ ನಾವೇ ಈ ರೀತಿ ಇದ್ರೆ ಮಕ್ಕಳು ಅದನ್ನೇ ಅನುಕರಣೆ ಮಾಡ್ತಾರೆ ಅನ್ನೋರೆ. ಮನೆಗೆ ಯಾರಾದ್ರೂ ಬಂದ್ರೆ ಅವ್ರು ಕೂತಿರ್ತಾರೆ ಹೊರಗಡೆ, ನಾವೇನೋ ಮನೆಯ ಒಳಗೆ ಕೆಲಸ ಮಾಡ್ತಿರ್ತೇವೆ, ಬಂದ್ರೆ ಒಳಗಡೆ ಬನ್ನಿ ಅನ್ನೋದು ಸಂಸ್ಕಾರ ಇಲ್ಲ ಅವ್ರಿಗೆ. ಬರೇ ಮೊಬೈಲ್ ನಲ್ಲಿ ಆತು ಅಥವಾ ಟಿವಿ ನಲ್ಲಿ ಆತು ಏನೋ ಒಂದು ಆಟ ಆಟ ಕೂತು ಬಿಟ್ಟಿರ್ತಾರೆ. ಒಳಗಡೆ ಬನ್ನಿ, ಇದಾರೆ ಒಳಗೆ ಅಮ್ಮ ಇದಾರೆ ಅಪ್ಪ ಇದಾರೆ, ಬನ್ನಿ ಕುತ್ಕೊಳ್ಳಿ ಅಂದ್ರೆ ಬಂದವ್ರಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅನ್ನೋರೆ. ಅದು ಸಂಸ್ಕಾರನೇ ಇಲ್ಲ ಈಗಿನ ಕಾಲದಲ್ಲಿ. ಆದ್ರಿಂದ ಆ ಸಂಸ್ಕಾರವನ್ನ ನಾವು ಮನೆಯಲ್ಲಿ ಪಾಲಕರೇ ಹೇಳ್ಬೇಕು ಅವ್ರಿಗೆ. ನಾವು ಆ ರೀತಿ ಮೊದಲು ನಡ್ಕೊಂಡು ಅವ್ರಿಗೆ ಹೇಳಿದ್ರೆ ಅವರು ಅದನ್ನ ಅನುಕರಣೆ ಮಾಡ್ತಾರೆ ಅನ್ನೋರೆ. ಅದಕ್ಕೆ ಮನೆಯ ಮೊದಲು, ಪಾಠ ಶಾಲೆ ಜನನಿ ತಾನೇ ಮೊದಲು ಗುರು ಅನ್ನುವ ಹಾಗೆ ಸಂಸ್ಕಾರವನ್ನ ತಂದೆ ತಾಯಿಂದನೇ ಬರಬೇಕು. ಆಮೇಲೆ ನೆರೆಹೊರೆಯವ್ರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇರ್ಲಿಕ್ಕೆ ಹೇಳ್ಬೇಕು. ನಮ್ಮ ಬಂಧು ಬಾಂಧವರಾಗ್ಲಿ ಬಳಗದವರಾಗ್ಲಿ ಎಲ್ಲರೂ ಕೂಡ ನಾವು ಒಂದು ಬಾಂಧವ್ಯದಿಂದ ಇದ್ರೆ ಪ್ರೀತಿ ವಿಶ್ವಾಸಕ್ಕೆ ಏನ್ ಕೊರತೆ ಇರಲ್ಲ ಅನ್ನೋರೆ. ಆದ್ರಿಂದ ಎಲ್ಲರನ್ನು ಒಂದು ಸದು ವಿನಯದಿಂದ ಚೆನ್ನಾಗಿ ಮಾತಾಡಿಸ್ಬೇಕು. ಅಪ್ಪ ಬಸವನವರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ನೋಡು, ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಹಿರಿಯರಿಲ್ಲ ಅವ್ರು ನೋಡ್ರಿ. ಅಷ್ಟೊಂದು ಜ್ಞಾನಿಗಳು ಅವರೇ ಈ ರೀತಿ ಹೇಳಿರುವಾಗ ನಾವೊಂದು ಹುಲು ಮಾನವರಿಗೆ ಎಷ್ಟೊಂದು ಜಂಬ ನೋಡಿ ಅನ್ನೋರೆ. ಎದುರಿಗೆ ಬಂದ್ರೆ ಮಾತಾಡ್ಸಲ್ಲ ನಾವು ಯಾರನ್ನು ಕೂಡ. ಆದ್ರಿಂದ ಇಂತಹ ಒಂದು ಅಜ್ಞಾನ ತುಂಬಿಕೊಂಡಿದೆ ನಮ್ಮಲ್ಲಿ. ಆದ್ರಿಂದ ಈಗ ಏನೇ ಉಂಟು, ವಚನದಲ್ಲಿ ನಮ್ಮ ಅಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಅಂದ್ರೆ ಒಂದೊಂದು ಮಾತಿನಲ್ಲಿ ಒಂದು ಮುತ್ತುಗಳಿದ್ದಂತೆ ಅವ್ರ ಮಾತುಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನುತ್ತಿರಬೇಕು, ನುಡಿಯೊಳಗಾಡಿ ನಡೆಯಲಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋರೆ ನಮ್ಮ ಅಪ್ಪ ಬಸವನವರು. ಅದನ್ನ ನಾವು ಅನುಕರಣೆ ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನದಲ್ಲಿ ಜೀವನನೇ ಒಂದು ನಮ್ದು ಪ್ರೀತಿ ವಿಶ್ವಾಸದಿಂದ ಪ್ರೇಮಮಯ ಆಗ್ಬಿಡುತ್ತೆ ಅಂತ ಹೇಳ್ತೇನೆ ಅನ್ನೋರೆ. ಆದ್ರಿಂದ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಹಿರಿಯರನ್ನ ಗೌರವಿಸಬೇಕು, ಆಮೇಲೆ ಬಂಧು ಬಳಗವನ್ನು ಗೌರವಿಸಬೇಕು, ನಮ್ಮ ನೆರೆಯವರನ್ನು ಗೌರವಿಸಬೇಕು. ಆಮೇಲೆ ನಮ್ಮ ಶಿಕ್ಷಕರನ್ನ ಕೆಲವೊಂದು ಮಕ್ಕಳು ಅವ್ರಿಗೆ ಗೌರವ ಕೊಡುವುದೇ ಇಲ್ಲ, ಹಿಂದ್ಗಡೆ ಎಲ್ಲ ಏಕವಚನದಲ್ಲಿ ಮಾತಾಡ್ತಿರ್ತಾರೆ. ಅವ್ರಿಗೂ ಕೂಡ ನಾವು ಮನೆಯ ಅವರು ಶಿಕ್ಷಕರ ಗುರುಗಳು ಇರ್ತಾರಲ್ಲ, ಅವ್ರಿಗೂ ನಾವು ಏನು ಗೌರವ ಕೊಡೋದನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಾವು. ಇವರು ಆ ರೀತಿ ಮಾಡದೆ ಹೋದಾಗ ಏನಾಗುತ್ತೆ, ಅವ್ರ ಜೀವನದಲ್ಲಿ ಅವರೇ ಅಧೋಗತಿಗೆ ಹೋಗ್ತಾರೆ ಅಂತ ಹೇಳ್ತೇನೆ ಅನ್ನೋರಿ ನಾನು. ಆದ್ರಿಂದ ಏನಾದ್ರೂ ಕೂಡ ನಮ್ಮ ಅಪ್ಪನ ಅಯ್ಯ ಎಂದ್ರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂತ ಯಾಕೆ ಹೇಳಿದಾರೆ ಅನ್ನೋರು, ಏನೋ ಒಂದು ಅಯ್ಯ ಬನ್ನಿ ಹೋಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ಅದೇ ಸ್ವರ್ಗ ಅಂತೆ, ಎಲ್ಲವೋ ಎಂದರೆ ನರಕ ಅಂತ ಹೇಳಿದಾರೆ ಅನ್ನೋರು. ಆದ್ರಿಂದ ನಮ್ಮ ಎರಡು ಮಾತಿನಲ್ಲಿ ಏನ್ ಕಳ್ಕೊಳ್ತಿದೆ ಅನ್ನೋರೆ, ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಎಂತವರ ಕಠಿಣ ಮನಸ್ಸವಾದ್ರೂ ನಾವು ಗೆಲ್ಲಬಹುದು ಅನ್ನೋರೆ. ಖಂಡಿತ ಹೌದು. ಆದ್ರಿಂದ ಪ್ರೀತಿ ವಿಶ್ವಾಸದಿಂದ ಇರೋಣ, ಚೆನ್ನಾಗಿರೋಣ. ಅಪ್ಪ ಬಸವಣ್ಣನವರು ಬಸವಾದಿ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗಿ ನಾವು ಕೂಡ ಒಳ್ಳೆ ರೀತಿಯಿಂದ ಬಾಳೋಣ ಅಂತ ಹೇಳಕ್ ಇಷ್ಟಪಡ್ತೇನೆ ಅನ್ನೋರೆ ನಾನು. ಆಗ್ಲಿ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದರ ಜೊತೆಯಲ್ಲಿ ಯಾವ್ದಾದ್ರು ವಚನ ಹೇಳ್ತೀರಾ ಇವತ್ತು? ಒಂದು ವಚನ ಹೇಳ್ತೇನೆ ಅನ್ನೋರೆ, ದಯವಿಟ್ಟು ಹೇಳಿ. ಏನು ಬಂದಿರಿ ಹದುಳೆ ಬಿದ್ದಿರೆ ಎಂದೆಡೆ ನಿಮ್ಮೈಸಿರಿ ಹಾರಿ ಹೋಗುವುದೇ, ಏನು ಬಂದಿರಿ ಹದುಳೆ ಬಿದ್ದಿರೆ ಎಂದೆಡೆ ನಿಮ್ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಂದೊಡೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದಡೆ ಸಿರಿ ಹೊಟ್ಟೆಯುಡಿಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದೊದ್ದಡೆ ಮೂಗ ಕೊಯ್ಯದೆ ಮಂಬನೆ ಕುಡಲ ಸಂಗಮ ದೇವಯ್ಯ ಅಂತ ಚೆನ್ನಾಗಿ ಹೇಳಿದಾರೆ ಅನ್ನೋರೆ. ಏನ್ ಬಂದ್ರಿ ಚೆನ್ನಾಗಿದ್ರ ಕುಟ್ಕೊಳ್ಳಿ ಅಂದ್ರೆ ಏನು ನಿಮ್ದೇನು ನೆಲ ಏನು ಅದು ಕುಸ್ಕೊಂಡು ಹೋಗಂಗಿಲ್ಲ ಅಂತ ಚೆನ್ನಾಗಿ ಹೇಳಿದಾರೆ. ಧನ್ಯವಾದ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ, ಅರ್ಥಪೂರ್ಣವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಶರಣು ಶರಣಾರ್ಥಿ ತಮಗೆ. ನೋಡಿ, ರಾಜೇಶ್ವರಿ ಹಿರೇಮಠ ಅವರು ಕರೆಯನ್ನು ಮಾಡಿದರು ಹುಬ್ಬಳ್ಳಿಯಿಂದ, ಮತ್ತು ಎಷ್ಟೊಂದು ವಿಷಯಗಳನ್ನು ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಅವರು ನಮಗೆ ತಿಳಿಸ್ಕೊಟ್ರು. ಅವರು ಕರೆ ಮಾಡುವ ಮುಖಾಂತರ ನೀವು ಕೂಡ ಇವತ್ತಿನ ವಿಷಯದ ಬಗ್ಗೆ ಮಾತನಾಡಬಹುದು. ಇವತ್ತು ನಾವು ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ ಎನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡಿಸೋಣ. ಹಲೋ,
ಹಲೋ ಶರಣು ಶರಣಾರ್ಥಿ, ನಾನು ದಾವಣಗೆರೆಯಿಂದ ಸಂಗಪ್ಪ ಅಂತ ಹೇಳಿ. ಸಂಗಪ್ಪರೆ, ಶರಣು ಶರಣಾರ್ಥಿ ತಮಗೆ ಅಪ್ಪರೆ ಇವತ್ತಿನ ವಿಷಯ ಗೊತ್ತಾಯ್ತಾ ಅಪ್ಪರೆ ತಮಗೆ? ಇಲ್ಲ ಗೊತ್ತಾಯ್ತು ಗೊತ್ತಾಯ್ತು, ಅದೇ ಹೇಳ್ತೀನಲ್ಲ ಒಂದಿಷ್ಟು. ಅದೇ ವಿನಯತೆ, ಅದು ಏನಂದ್ರೆ ಶರಣ ಸಂಸ್ಕೃತಿ ಇದು. ನಾನು ಇಳಕಲ್ ಮಠದಲ್ಲಿ ಬೆಳ್ಕೊಂಡಿದ್ದೆ. ಇಳಕಲ್ ಅಪ್ಪಳ ಸಂಪರ್ಕದಲ್ಲೇನೆ ನಾನು ಚಿಕ್ಕವನಿರಕಾಗಿಲ್ಲ, ಅಲ್ಲೇ ಇದು ಮಾಡ್ಕೊಂಡಿದ್ದೆ. ಆ ಒಂದು ಇದು ಬಹಳ ಒಂದ್ ಸ್ವಲ್ಪ ಅವ್ರ ನೆನಪಾಗ್ತದೆ. ಅವ್ರೇನಂದ್ರೆ ಯಾವ ಎಲ್ಲವನ್ನು ಕುಲ ಪ್ರತಿಯೊಂದು ಕೂಡ ಎಲ್ಲದರಿಂದನು ಮೇಲಾಗಿ ಇದನ್ನ ಮಾಡಿದ್ರು. ಅವ್ರು ಜಂಗಮವರಾಗಿ ಇದಾದ್ರು ಕೂಡ ಏನಂತ ಹೇಳಿದ್ರೆ 1970 ಅವ್ರ ಪೀಠ ಇಳಕಲ್ ಮಠಕ್ಕೆ ಆದಲಾಗಾಯ್ತು ಕೂಡ. ಅವರು ಯಾವ್ದೇ ರೀತಿಯಿಂದ ಜಾತಿಯ ಸೋಂಕು ಅನ್ನಕಿನ್ನ ಬಹಳ ವಿಭಿನ್ನವಾಗಿ ಅವರು ಒಂದಿಷ್ಟು ಇದನ್ನ ಮಾಡಿದ್ರು. ಅದು ಒಂದಿಷ್ಟು ನನಗೆ ಖುಷಿ ಕೊಡ್ತೈತಿ. ತಾವು ವಚನ ಹೇಳಿದ್ರಿಲ್ಲ, ಎಲ್ಲ ಅಲ್ಲಿ ಹೇಳ್ತಿದ್ವಿ. ಅದು ಅಲ್ಲಮ್ಮ ಪ್ರಭುದೇವರು ತಾಳುವಷ್ಟು ಸಂಪುಟವೆಂಬುದು ಗುಹೇಶ್ವರ ಶರಣರ ಇದು ಒಂದು. ಆಮೇಲೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅವ್ರು ಅದ್ರೊಳಗೆ ಸಂಗೀತಗಾರ ಸಂಗೀತ ಇದು ಇತ್ತು, ಅವ್ರು ಸಂಗೀತ ಕಲ್ತಿದ್ರು. ಇಳಕಲ್ಲಪ್ಪ ಅವರು ಬಹಳ ಒಂದಿಷ್ಟು ಸಂಗೀತಗಾರರಿಗೆ ಬಹಳ ಮಾನ್ಯತೆ ಮಾಡ್ತಿದ್ರು. ಸುಮಾರು ಇವರು ನಮ್ಮ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರನ್ನ ಕರಿತಿದ್ರು. ಬಹಳ ಒಂದಿಷ್ಟು ಸಂಗೀತ ಸಂಗೀತ ಅಂದ್ರೆ ಅದ್ರ ವಚನ ಸಂಗೀತ ಬಹಳ ಮಾಡ್ತಿದ್ರು. ಅವರು ಒಂದಿಷ್ಟು ಬಹಳ ಹಾಡ್ತಿದ್ರು. ಆಮೇಲೆ ನಮ್ಮ ಇವರು ಸಿದ್ದರಾಮ್ ಜಂಬುದಿನಿ ಇವರು ಅವ್ರನ್ನ ಕರೆಸ್ತಿದ್ರು. ಇಲ್ಲ ಬಹಳ ಒಂದ್ ಸ್ವಲ್ಪ ಅವರು ಬಹಳ ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಿದ್ರು. ಆ ಒಂದ್ ತಾಯ್ತನ ಚಿತ್ರದುರ್ಗದ ಬ್ರಹ್ಮ ಮಠದವ್ರು ಹೇಳ್ತಿರ್ತಾರೆ, ತಾಯಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರ ಶಿವಮೊಗ್ಗದ. ಸುಮಾರು ಎಲ್ಲರಿಗೆ ತಾಯಿ ಅದು ನೆನ್ಪು ಮಾಡ್ಕೊಳ್ತಿರ್ತೀನಿ. ಒಮ್ಮೆ ಬೇಜಾರಾಗ್ತಿ ನಂಗೆ ಆ ಕ್ಷಣಗಳು. ಶರಣ ಸಿದ್ಧಾಂತ ವಿದ್ಯಾಪೀಠ ಪ್ರಾರಂಭ ಮಾಡಿದವ್ರ ಅವರು ದಾವಣಗೆರೆ ಬಸವಗೊಳಗ, ಮತ್ತೆ ರಾಣೆಬೆನ್ನೂರು ಸಂಗಮ ಶರಣರು, ಹೌದು, ಮತ್ತೆ ಆಮೇಲೆ ವಾಗ್ದೇವಿ ತಾಯಿಯವರು, ಕುಂದಿನಿ ತಾಯಿಯವರು, ಸುಮಾರು ಎಚ್ ಎನ್ ಸ್ವಾಮಿಯವರು, ಉತ್ತಮೇಶ್ರು, ಸುಮಾರು ಸಿದ್ದರಾಮನ್ ಶರಣರ ಜೊತೆಗೆ ನಾನು ಸ್ವಲ್ಪ ಇದ್ರಲ್ಲಿ ಹಾಡ್ತಿರ್ತೀನಿ ಚೆನ್ನಾಗಿ. ಎಲ್ಲಿ ಇದ್ರಲ್ಲಿ ಬಸವಗೊಳಗದಲ್ಲೇ ಹಾಡ್ತಿದ್ದೆ. ಈಗ ಹೋಗಿಲ್ಲ, ಇಲ್ಲ ಬಹಳ ಇದಾಯ್ತು. ಇಲ್ಲ ಸ್ಟುಡಿಯೋ ಮಾಡ್ತೀನಿ ಅಂತ ತಿಳ್ಕೊಂಡು ಏನೋ ಹೇಳ್ತಾ ಇದ್ರಿ ತಾವು. ಹೌದು ಹೌದು, ಅದು ನಡೀತಾ ಇದೆ. ಗುರುಗಳು ಇವ್ರಿಗೆ ಫೋನ್ ಮಾಡಿದ್ದೆ ನಾನು, ಈ ವಾರದಲ್ಲಿ ಮಾಡ್ತೀನಿ ಅಂತ ಏನೋ ಹೇಳಿದ್ರು. ಹೌದು ಹೌದು, ಆ ಒಂದು ಯೋಜನೆ ಇದೆ. ಸ್ವಲ್ಪ ಟ್ಯೂನಿಂಗ್ ಮಾಡಿ ಹಾಡ್ಲಿಕ್ಕೆ ಒಂದಿಷ್ಟು ನಮ್ಗೆ ಅನುಕೂಲ ಆಗ್ತದೆ. ಖಂಡಿತ, ಹೌದು ಹೌದು ಅಪ್ಪರೆ. ಅಲ್ಲಿ ಯಾಕೆಂತಂದ್ರೆ ಈಗ ಬೆಂಗಳೂರಿಗೆ ಬರೋಕೆ ಕಷ್ಟ ಆಗ್ತಾ ಇರುತ್ತೆ ಕೆಲವೊಂದಷ್ಟು ಕಲಾವಿದರಿಗೆ. ಆ ಕಾರಣಕ್ಕಾಗಿ ಅಲ್ಲೇ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ ಅಲ್ಲೂ ಕೂಡ ಒಂದು ಸ್ಟುಡಿಯೋ ಬರ್ತಾ ಇದೆ ದಾವಣಗೆರೆಯಲ್ಲಿ. ಇಲ್ಲ ಇಲ್ಲ ಬಹಳ ಅಂದ್ರೆ ಇನ್ನೊಂದು, ತಾವು ಇಲ್ಲಿ ದಾವಣಗೆರೆಗೆ ಬಂದಿದ್ರೇನು ಹೋಸರೆ ಶಂಕರ್ ಲೀಲಾ ಕಲ್ಯಾಣ ಮಂಟಪದಲ್ಲಿ ಸಾವಿತ್ರಿ ಬಗ್ಗೆ ಸಾವಿತ್ರಿಪ್ಪ ನನಗೆ ನೆನ್ಪಿ ಲಕ್ಷಂಸ ಇದೆ ಬಿಟ್ಟು ಹೇಳಿ ಹೇಳಿ ಅಪ್ಪ. ದೀಪಾವಳಿ ಮೂವ್ಮೆಂಟ್ ಗೆ ಕೊನೆ ದಿವಸ ನಾನು ಹಾಡಿದ್ದೆ, ಒಂದಿಷ್ಟು ಇದ್ರಲ್ಲಿ ಬರ್ಲಿಲ್ಲ. ಕೊನೆ ದಿವಸ ಹಾಡಿದ್ದೆ, ಸ್ವಲ್ಪ ಪಟಾಕಿ ಶಬ್ದವೆಲ್ಲ ಇದು ಆಗ್ತಾವ ಅಂತ ಹೇಳಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ರು. ಗುರುಗಳು ಅವರೆಲ್ಲ ವೇದಿಕೆ ಮೇಲೆ ಬಂದು ನನಗೊಂದು ಸ್ವಲ್ಪ ಸ್ಟುಡೆಂಟ್ ಬರ್ರಿ ಅಂತ ತಿಳ್ಕೊಂಡು ಅಂದಿದ್ರು. ಸ್ವಲ್ಪ ಒತ್ತಡ ಇಲ್ಲ, ನಾನು ಇದಕ್ಕೆ ಚಿತ್ರೀಕರಣಕ್ಕೆ ಬಂದಿರ್ಲಿಲ್ಲ ಅಪ್ಪರೆ, ನಾನು ಬಂದಿರ್ಲಿಲ್ಲ, ನಮ್ಮ ಸಿಬ್ಬಂದಿ ಅವರು ಬಂದಿದ್ರು. ಖಂಡಿತ ಖಂಡಿತ, ಅದರಲ್ಲಿ ಧ್ವನಿ ಹೇಗ್ ಬಂದಿದೆ ಅಂತ ನೋಡಬೇಕಾಗತ್ತೆ. ಸ್ಪಷ್ಟತೆ ಇದ್ರೆ ಖಂಡಿತವಾಗಿಯೂ. ಅವರು ಏನಂದ್ರೆ ಸುಮಾರು ಒಂದಿಷ್ಟು ರಿಪೀಟ್ ರಿಪೀಟ್ ಮಾಡ್ತಾರೆ ಇದನ್ನ ಮಾಡ್ಬೇಕಾದ್ರೆ ಸ್ವಲ್ಪ, ಮತ್ತು ಇನ್ನೊಂದ್ಸರಿ ಇನ್ನೊಂದ್ಸರಿ ಪುನರುಪ್ಪಿ ಅಂತ ತಿಳ್ಕೊಂಡು ಮಾಡ್ತಿರ್ತಾರ. ಅದು ನನಗ್ ಮಾಡ್ಲಿಲ್ಲ, ನಾನು ಎಲ್ಲವನ್ನು ಕೂಡ ಈಸಿಯಾಗಿ ಹಾಡ್ಬಿಟ್ಟೆ. ಅವರು ಅವ್ರ ಮನೆಯವರು ವೇದಿಕೆ ಮೇಲೆ ಬಂದು ಬರ್ರಿ ನಿಮಗ ಒಂದ್ ದಿವ್ಸ ಅವಕಾಶ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ ನನ್ ನೆನಪಿದೆ. ಇಲ್ಲ ಸಂಗೀತವನ್ನು ನಾನು ಬಹಳ ಒಂದ್ ಸ್ವಲ್ಪ ಹೇಳ್ತೀನಲ್ಲ, ಇಳಕಲ್ ಮಠ ನನಗೆ ಒಂದ್ ಅನ್ನದ ಪ್ರಸಾದ, ಒಂದಿಷ್ಟು ಅವ್ರ ದೃಷ್ಟಿಕೋನ, ಪಂಚಪುರುಷ ಮೂರ್ತಿ ಅದು ಮಹಾಂತಪ್ಪುಗಳು. ಸೊ ಅದರಿಂದ ಏನಂತ ಹೇಳಿದ್ರೆ ನಾನೊಂದ್ ಸ್ವಲ್ಪ ಒಂದ್ ಬಸವ ಪ್ರಜ್ಞೆ ನನ್ನಲ್ಲಿ ಏನಂದ್ರೆ ನರನಾಡಿಗಳಲ್ಲಿ ರಕ್ತ ಇದರಲ್ಲಿ ಕೂಡ ಏನಂತ ಹೇಳಿದ್ರೆ ಒಂದಿಷ್ಟು ಆ ಬಸವ ಪ್ರಜ್ಞೆ, ಆ ಮಹಾಂತ ಪ್ರಜ್ಞೆ ನನಗ್ ಬಂದಿದೆ. ದಯವಿಟ್ಟು ಈಗ ಒಂದು ವಚನ ವಚನವನ್ನ ಹಾಡಿ ನಮಗೆ ಕೇಳಿಸ್ತೀರಾ ದಯವಿಟ್ಟು? ಹಿಂಗೆ ಹಿಂಗೆ ಹೇಳ, ಹಾಗೆ ಹೇಳಿ ದಯವಿಟ್ಟು, ಒಂದೆರಡು ಸಾಲು ನಮಗೋಸ್ಕರ. ಎನ್ನ ಚಿನ್ನದಿರ ಗುರುವೆಂದೆನಿಸಿದ ಬಸವಣ್ಣ, ಎನ್ನ ಚಿದ್ದುವಿನಿರವ ಲಿಂಗವೆಂದೆನಿಸಿದ ಬಸವಣ್ಣ,
ಎನ್ನ ತಿನ್ನಾದಿರವ ಗುರುವೆಂದೆನಿಸಿದ ಬಸವಣ್ಣ ಎನ್ನ ಚಿತ್ಕಳೆಯ ಇರವ ಜಂಗಮವೆಂದೆನಿಸಿದ ಬಸವಣ್ಣ ಗುರುವಿನಲ್ಲಿ ಶುದ್ಧ ಲಿಂಗದಲ್ಲಿ ಸಿದ್ಧ ಗುರುವಿನಲ್ಲಿ ಶುದ್ಧ ಲಿಂಗದಲ್ಲಿ ಸಿದ್ಧ ಜಂಗಮದಲ್ಲಿ ಪ್ರಸಿದ್ಧ ಪ್ರಸಿದ್ಧ ಎನ್ನ ತಿಮ್ಮದಿರವ ಗುರುವೆಂದೆನಿಸಿದ ಬಸವಣ್ಣ ಇಂತಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದಲ್ಲಿ ಎನ್ನನುಣ ಕಲಿಸಿದ ಕಲಿದೇವಾ ಎನ್ನ ಶರಣ ಸಂಗನ ಬಸವಣ್ಣ ಎನ್ನ ತಿನ್ನಾದಿರವ ಗುರುವೆಂದೆನಿಸಿದ ಬಸವಣ್ಣ ಇವಕ್ಕೆಲ್ಲ ಕೂಡ ಹತ್ರ ಆಡ್ತಿದ್ದೆ ಬಹಳ ಖುಷಿ ಕೊಡ್ತಿದ್ರು ಅವ್ರು ಹೇಳ್ತೀನಿಲ್ಲ ಸಂಗೀತ ಬಹಳ ನನ್ಗೆ ಅಚ್ಚುಮೆಚ್ಚು ಚಿಕ್ಕಂದಿರಕ್ಕಾಗಿ ಸ್ವಲ್ಪ ಸಂಗೀತ ನನಗೆ ಒಂದಿಷ್ಟು ಏನಂದ್ರೆ ಖುಷಿ ಕೊಡ್ತತಿ ಎನರ್ಜಿ ಕೊಡ್ತತಿ ಸಂತೋಷ ಕೊಡ್ತ ಆದ್ರೆ ಸಂಗೀತ ಎಷ್ಟು ಧನ್ಯವಾದ ನಿಮ್ಮ ಕಡೆಯಿಂದ ಒಂದು ಗಾಯನವನ್ನು ಕೇಳುವಂತಹ ಅದೃಷ್ಟ ನಮ್ಮದಾಯಿತು ಇವತ್ತು. ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ. ದಯವಿಟ್ಟು ಇದೇ ರೀತಿ ಆಗಾಗ ನಿಮಗೆ ಬಿಡುವಿದ್ದಾಗ ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡಿ ನಮಗನ್ನು ಆಶೀರ್ವದಿಸ್ತಾ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಪೊರೆ ಧನ್ಯವಾದ. ಶರಣ ಶರಣಾರ್ಥಿ ತಮಗೆ ದಾವಣಗೆರೆಯಿಂದ ಸಂಗಪ್ಪರು ಕರೆಯನ್ನು ಮಾಡಿದರು. ಇವತ್ತಿನ ವಿಷಯದ ಬಗ್ಗೆ ಹೆಚ್ಚೇನು ಮಾತಾಡಲಿಲ್ಲ. ಆದರೆ ಇವತ್ತಿನ ದಿನಮಾನಸದಲ್ಲಿ ನಮ್ಮನ್ನು 12ನೇ ಶತಮಾನದ ಶರಣರನ್ನು ನೆನಪಿಸುವಂತಹ ಅವರದ್ದೇ ಆದಂತಹ ಮಾರ್ಗದಲ್ಲಿ ನಡೀತಾ ಇರುವಂತಹ ಅದೆಷ್ಟೋ ಶರಣರ ಹೆಸರನ್ನು ದಾವಣಗೆರೆ ಬಸವ ಬಳಗದ ಒಂದಷ್ಟು ಶರಣರನ್ನು ಮತ್ತಷ್ಟು ಶರಣರ ಬಗ್ಗೆ ಅವರು ಮಾತನಾಡಿದರು. ಜೊತೆಯಾಗಿ ಒಂದು ಅದ್ಭುತವಾಗಿ ಒಂದು ಗಾಯನವನ್ನು ವಚನ ಗಾಯನವನ್ನು ಅವರು ನಮಗೋಸ್ಕರ ಹಾಡಿದರು. ನೀವು ಕೂಡ ಕರೆ ಮಾಡಿ ಮಾತನಾಡಿ, ನಿಮಗೂ ಕೂಡ ವಚನ ಗಾಯನವನ್ನು ಹೇಳುವಂತಹ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ವಚನಗಳನ್ನು ಹಾಡಿ ಈ ಒಂದು ಕಾರ್ಯಕ್ರಮದ ಮುಖಾಂತರ. ಇವತ್ತು ನಾವು ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ ಎನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ವಿಷಯದ ಬಗ್ಗೆಯೂ ನೀವು ಮಾತಾಡಬಹುದು. ಇದು ವಚನ ಜ್ಞಾನ ಎನ್ನುವ ನೇರ ಫೋನಿನ ಕಾರ್ಯಕ್ರಮ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಬನ್ನಿಯವರ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ ಅಣ್ಣ ಅವರ, ಚಾಮರಾಜನಗರ ಚನ್ನಬಸಪ್ಪ ಬಿಸಿಲ್ವಾಡಿ ಗ್ರಾಮ. ಚನ್ನಬಸಪ್ಪ ಅವರಿಗೆ ಶರಣು ಶರಣಾರ್ಥಿಗಳು. ಆರೋಗ್ಯವಾಗಿದ್ದೀರಾ ಅಣ್ಣ ಅವರೇ? ನಿಮ್ಮ ಆಶೀರ್ವಾದ ಅಪ್ಪರೇ, ಚೆನ್ನಾಗಿದ್ದೀನಿ. ಆಯ್ತು, ವಿಷಯ ಹೇಳಿ. ಶರಣರು, ಹಾ, ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ. ಶರಣು ಶರಣಾರ್ಥಿ. ಹಾ, ಮಾತನಾಡಿ. ಶರಣಾರ್ಥಿ ನಮ್ಮವ್ರು ಕಂಡ್ರೆ ಎಮ್ಮವರು ಕಂಡ್ರೆ ಶುಭ ಲಗ್ನದಲ್ಲಿರೇ ಅಂತ. ಎಮ್ಮವರು ಬೆಸಗೊಂಡಡೆ. ಹಾ, ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನದಲ್ಲಿರೇ ಅಂತ. ಈಗ ಇವತ್ತಿನ ದಿನಮಾನಸದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಪ್ಪರೆ, ಜನರಿಗೆ ಮತ್ತೊಬ್ಬರನ್ನ ಮಾತಾಡಿಸುವಂತಹ ವ್ಯವಧಾನತೆನೆ ಇವತ್ತು ಇಲ್ಲ, ಉಳಿದೇ ಇಲ್ಲ. ಮಾತಾಡಿದ್ರು ಮಾತಾಡಲ್ಲ, ಅವ್ರ ಪಾಡ್ಗಳು ಹೋಯ್ತಿರ್ತಾರ ಕರೆದ್ರು. ಹೀಗಾಗ್ಬಿಟ್ಟಿದೆ. ಹಾ, ಬಾ ಅಂದ್ರ ಬಾಯಿ ಸಿಗುವಂತ ಕೂತ್ಗಳು ಏನಾದ್ರು ನೆಲ ಕುಡಿಯುವಂತಂದ್ರು ಬಸವಣ್ಣವರು. ಅದು ಕಷ್ಟ ನೋಡಿ ಈಗ. ಹೌದು, ಏನೇ ಕಷ್ಟ ಇರ್ಲಿ ಒಬ್ರಿಗೊಬ್ರು ಮಾತಾಡ್ದಾಗ ಸಂತೋಷ ಅಣ್ಣವ್ರೆ ಅಲ್ವಾ? ಈ ಶರಣ ಸ್ಥಳದಲ್ಲಿ ಒಬ್ರು ಸಂತೋಷವಾಗಿರ್ಬೇಕು. ಕಷ್ಟ ಒಂದ್ ಕಡೆ ಇರ್ಲ ತಳ್ಳಿಬಿಟ್ಟು ನಾವು ಮಾಡೋದು ಒಳ್ಳೆ ಕಥೆ ಅಲ್ಲಿ ಒಳ್ಳೆ ರೀತಿಲಿ ಒಬ್ರು ಕಷ್ಟಕ್ಕೆ ನೆರವು ಆಗ್ಬೇಕು. ಒಳ್ಳೆ ಮಾತು ಸಹಾಯ ಏನಿದೆ ರೀ, ಮಾತು ಒಳ್ಳೆ ಮಾತು. ಶರಣರು ವಚನಗಳನ್ನ ಓದ್ಬೇಕು, ಅದನ್ನ ನಾವು ಹೇಳ್ಬಿಡು. ನಾವು ಲಿಂಗಾಯಿತರು ಅಷ್ಟೇ, ಆ ಬಸವಣ್ಣವ್ರು ಒಂದ್ ಕಡೆ ಅವರ ಹೆಸರುಗಳು ಲಿಂಗಾಯಿತರು, ಅದು ಪಾಲ್ಸಾಗಿಲ್ಲ. ನಾವು ಯಾರು ವಚನಗಳು ಗಟ್ಟಿ ಮಾಡಾಗಿಲ್ಲ, ಅಲ್ಲಿ ಬರ್ಕೊಂಡು ಬಾಯಿಪಾಠ ಮಾಡ್ಕೊಂಡ್ಬಿಟ್ಟು ತನ್ನ ಪಾಡಕ್ ತಾನೇ ಬರ್ತಿರ್ತಾವ. ಸುಮ್ನೆ ಯಾವ್ದಾವ್ದು ಆಡ ಆಡ್ತಿದ್ರು ನೋಡಿ, ಅದ್ರ ಬದಲ ಇದಾಡಿದ್ರ ಅದ್ರ ಪಾಡಗ ಅದು ಸೇರ್ತದ, ಅದ್ರ ಲೆಕ್ಕಾಚಾರ ಹೋಯ್ತು. ಅದ್ರ ನಾವು ತಪ್ಪು ನಡತೀರ್ ಇದ್ಕೋಬೇಕು ಅಣ್ಣವ್ರೆ. ಶರಣು ಶರಣಾರ್ಥಿ ಅಂದದಕ್ಕೆ ಅರಳೈನ್ ಅವರು, ಪಾದುಕೆ ಅವರು, ಕಲ್ಯಾಣಮ್ಮ ಅವರಿಬ್ರು ದಂಪತಿಗಳು ತೊಡೆಯ ಇದ್ ಮಾಡಿ ಇವತ್ತು ಅದು ಅಲ್ಲ ಅದ ಅಂತ ಹೇಳಿದ್ರು. ಯಾವ್ದೋ ಒಂದ್ ಕಡ ಪೂಜಿಸ್ತಾರ ಅಂತ ನೋಡಿ, ಅಲ್ಲ ಆ ಸ್ಥಳದಲ್ಲಿ ಇದ್ದಂತ ಅದೊಂದ್ ಗ್ರಂಥದಲ್ಲಿ ನೋಡ್ದಿ ನೋಡಿ. ಅವತ್ತ ಅವ್ರು ಮಾಡಿರೋ ಸಾಧನೆ ಇತಿಹಾಸದಲ್ಲಿ ಯಾರು ಮಾಡಿಲ್ಲ.
ಶರಣ ಶರಣಾರ್ಥಿ ಅಂದ್ಬಿಟ್ಟು ಬಸವಣ್ಣವ್ರು ಸ್ವಲ್ಪ ಜಾಸ್ತಿ ಅಂದ್ಬಿಟ್ರಲ್ಲ. ಹೌದು ಹೌದು, ಶರಣರು ಶರಣಾರ್ಥಿ ಅಂದ್ಬಿಟ್ರಲ್ಲ, ಶರಣರಿಗೆ ಶರಣ ಶರಣಾರ್ಥಿ ಅಂದ್ಬಿಟ್ರು ಅಂತ ಅನ್ಬಿಟ್ರು. ಒಂದ್ ಜಾಸ್ತಿ ಆಯ್ತಲ್ಲ, ಯಾವ ರೀತಿ ತೀರಿಸೋದು ಅಂದ್ಬಿಟ್ಟು ಅರಣ್ಯವರು ಕಲ್ಯಾಣಮ್ಮನವರು ಹೌದು ಇಬ್ರು ಯೋಚನೆ ಮಾಡಿ ದಂಪತಿಗಳು ಒಂದೊಂದು ತೊಡೆಯದನ್ನ ಅವ್ರವ್ರ ತೊಡ ಇಬ್ರು ತೊಡೆಯನ್ನ ಸೇರಿಸಿ ಪಾದುಕೆ ಮಾಡಿ ಅದನ್ನ ಅರ್ಪಿಸಕಂತ ಅವರು ಇದನ್ನ ನಾನ್ ನೆಟ್ಟದಲ್ಲ ಸಂಗಮೇಶ್ವರ ಸೇರಿದ್ರು ಅಂದ್ಬಿಟ್ಟು ತಲೆ ಮೇಲೆ ಮಡಿಕೊಂಡ್ರಲ್ಲ ಅಣ್ಣವ್ರೆ. ಹೌದು, ಇಂತ ಇಂತ ಅದ್ಭುತ ಎಲ್ಲಾರು ಸಿಕ್ಕಿದಲ್ಲಿ ಇದು ಇಡೀ ಇತಿಹಾಸದಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ಅಪ್ಪರೇ, ಈ ಕಲ್ಯಾಣ ಕ್ರಾಂತಿಗೆ ಒಂದ್ ರೀತಿ ನಾಂದಿ ಹಾಡ್ತು ಈ ಶರಣು ಶರಣಾರ್ಥಿ ಅನ್ನುವಂತಹ ಪದ. ಈಗ ನೀವೇನ್ ಹೇಳಿದ್ರಲ್ವಾ, ಈಗ ಈ ಘಟನೆಯಿಂದ ಪ್ರಾರಂಭ ಆಯ್ತು, ಮುಂದೆ ಹೋಗಿ ಒಂದು ಅಂತರ್ಜಾತಿ ವಿವಾಹ ಅಂತ ಕರೆಸಿಕೊಂಡಂತಹ ಸ್ವಧರ್ಮೀಯ ವಿವಾಹ ನಡೀತು. ಮುಂದೆ ಮುಂದೆ ಇದಕ್ಕಾಗಿ ಕೋಪಿತಗೊಂಡಂತಹ ರಾಜ ಕೆಲವೊಂದಷ್ಟ ಜನರ ದೂರಿನ ಆಧಾರದ ಮೇರೆಗೆ ಗಡಿಪಾರು ಶಿಕ್ಷೆಯನ್ನ ವಿಧಿಸ್ತಾರೆ ಧರ್ಮಪಿತಾಪ ಬಸವಣ್ಣನವರಿಗೆ. ಮತ್ತು ನೋಡಿ ಉಳಿದಿದ್ದಲ್ಲ ಇತಿಹಾಸ. ಇತಿಹಾಸ ಅದನ್ನ ನಾವು ಪಾಲಿಸ್ತಾ ಇಲ್ಲ. ಏನ್ ಹೇಳುದು, ಈಗ ನಮ್ ಕಡೆ ಬಿಸಿಲ್ವಾಡಿ ಕಡೆ ಒಂದು 15 ದಿನದ ಟಿವಿ ಕನೆಕ್ಷನ್ ಎಲ್ಲ ಆಗದ ಅನ್ನವ್ರಿಗೆ ನೋಡ್ತಾ ಇದೀವಿ ನಾವು ಟಿವಿ ಮನೆಗೆ ಹೋದಾಗ. ಮೊಬೈಲ್ ನಲ್ಲಿ ಟವರ್ ಸಿಗ್ತಾ ಇಲ್ಲ, ಸಿಮ್ ಪ್ರಾಬ್ಲಮ್ ಇರ್ಬೇಕು. ಜಿಯೋ ಸಿಮ್ ನೋಡೋ ಆಮೇಲೆ ಮುಂದೆ ಸರಿಯಾದ್ರೂ ಆಗ್ಬೇಕು. ಆಗ್ಲಿ ಆಗ್ಲಿ ಅಪ್ಪರೇ, ಅನ್ನವ್ರೇ ಒಂದು ವಚನ ಹೇಳಿ ಮತ್ತೆ ದಯವಿಟ್ಟು. ಜಲವಿಲ್ಲದ ಕೆರೆ, ಫಲವಿಲ್ಲದ ಬನ, ಭಕ್ತನಿಲ್ಲದ ಗ್ರಾಮ ಸುಡುಗಾಡಯ್ಯ, ಅಲ್ಲಿ ಶಿವನಿಲ್ಲ, ಪ್ರೇತ ಜಡಾರಣ್ಯದಲ್ಲಿ ಹೋಗಬಹುದೇ ಗುಹೇಶ್ವರ. ಜಲವಿಲ್ಲದ ಕೆರೆ, ಫಲವಿಲ್ಲದ ಬನ, ಭಕ್ತನಿಲ್ಲದ ಗ್ರಾಮ ಸುಡುಗಾಡಯ್ಯ, ಅಲ್ಲಿ ಶಿವನಿಲ್ಲ, ಪ್ರೇತ ಜಡಾರಣ್ಯದಲ್ಲಿ ಹೋಗಬಹುದೇ ಗುಹೇಶ್ವರ. ಇದು ಅಲ್ಲಮ್ಮ ಪ್ರಭು ಅವರ ಒಂದು ವಚನ. ಶರಣು ಶರಣಾರ್ಥಿ ಅಣ್ಣವ್ರೆ, ಶರಣು ಶರಣಾರ್ಥಿ ಅಪ್ಪರೇ, ತಮಗೂ ಶರಣು ಶರಣಾರ್ಥಿ. ಚಂದ್ರಸಪ್ಪರು ಬಿಸಿಲ್ವಾಡಿಯಿಂದ ಕರೆಯನ್ನ ಮಾಡಿ ಮಾತಾಡ್ತಾ ಇದ್ರು. ನೋಡಿ, ಇವರು ಕೂಡ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಏನನ್ನ ನಾವು ಮರ್ತಿದ್ದೇವೆ ಇವತ್ತು, ಇವತ್ತು ಯಾರಿಗೂ ಕೂಡ ಮಾತನಾಡೋಕ್ಕೂ ಸಮಯ ಇಲ್ಲ. ನಮಗೆ ಪರಿಚಯಸ್ಥರು ಸಿಕ್ಕಾಗಲೂ ಅವ್ರ ಹತ್ರ ಮಾತನಾಡೋಕ್ಕೆ ನಾವು ಹಿಂದೇಟನ್ನು ಹಾಕ್ತಾ ಇದ್ದೇವೆ. ಎಲ್ರಿಗೂ ಕೂಡ ತಮ್ಮದೇ ಆದಂತಹ ಕೆಲಸ, ಹೋಗೋಣ ಹಣ ಗಳಿಸೋಣ ಅನ್ನುವಂಥ ಮನೋಭಾವನೆ ಇವತ್ತು ಬಂದುಬಿಟ್ಟಿದೆ. ಇದೆಲ್ಲಕ್ಕಿಂತ ಒಂದು ದೊಡ್ಡ ಒಂದು ರೋಗ ಅಂತಲೇ ನಾನು ಹೇಳ್ತೀನಿ, ಏನಪ್ಪ ಅಂತಂದರೆ ಈ ಮೊಬೈಲ್ ಫೋನ್ ಎನ್ನುವಂತಹ ರೋಗ. ಯಾವಾಗಲೂ ನಾವು ಅದನ್ನೇ ಕೈಲಿಟ್ಕೊಂಡು ಅದೇ ಜಗತ್ತಿನಲ್ಲಿ ಮುಳುಗ್ಬಿಟ್ಟಿರ್ತೀವಿ. ಪಕ್ಕಕ್ಕೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ನಮಗೆ ಗಮನಕ್ಕೆ ಬರೋದಿಲ್ಲ. ಹೀಗಿರುವಾಗ ಯಾರನ್ನಾದರೂ ಮಾತಾಡಿಸೋದು ದೂರನೇ ಉಳಿತು. ಅದರಲ್ಲೂ ಮನೆಗೆ ಅತಿಥಿಗಳು ಬಂದಿರ್ತಾರೆ, ಅವರನ್ನು ಮಾತಾಡಿಸೋದಿಲ್ಲ. ಜನರು ತಮ್ಮ ಮನೆಗೇನು ಅವರು ಬರ್ತಾರೆ ಅತಿಥಿಗಳು, ಅವರು ಸುಮ್ಮನೆ ಬಂದಿರ್ತಾರೆ, ಅವರು ಮೊಬೈಲ್ ಫೋನನ್ನು ತೆಗೆದುಕೊಂಡು ಬಂದಿರ್ತಾರೆ. ಬಂದ್ವಿ ಒಂದು ಸತೆ, ಸ್ವಲ್ಪ ನಕ್ರೆ ನಕ್ರು ಇಲ್ಲದೇ ಇದ್ರೆ ಅದನ್ನೂ ಇಲ್ಲ. ಆಮೇಲೆ ಅವ್ರ ಮೊಬೈಲ್ನಲ್ಲಿ ಅವರು, ಇವ್ರ ಮೊಬೈಲ್ಗಳಲ್ಲಿ ಇವರು, ಎಲ್ಲರೂ ಹೀಗೆ ಮನೆಯಲ್ಲಿರುವವರೇ ಈಗ ತಮ್ಮ ಮನೆಯ ಇನ್ನಿತರ ಸದಸ್ಯರ ಜೊತೆ ಮಾತನಾಡೋದು ಕಷ್ಟ ಆಗಿಬಿಟ್ಟಿದೆ. ಮಾತನಾಡೋದಕ್ಕಿಂತ ಅವ್ರೇನು ಮಾಡ್ತಾರೆ, ಒಂದು ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ ಏನನ್ನಾದರೂ ಹೇಳಬೇಕು ಅಂತಂದರೆ. ತಮ್ಮ ಮನೆಯವರಿಗೆ, ಮನೆಯಲ್ಲೇ ಇರ್ತಾರೆ, ಅವ್ರ ಜೊತೆಗೆ ವಾಸ ಮಾಡ್ತಾ ಇರ್ತಾರೆ. ಹೀಗಾಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ. ಈ ಕಾರಣಕ್ಕಾಗಿ ಒಂದು ವಿಷಯವನ್ನು ಎಲ್ರಿಗೂ ನೆನಪಿಸೋಣ ಎನ್ನುವಂತಹ ಕಾರಣಕ್ಕಾಗಿ ಇವತ್ತು ನಾವು ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ ಎನ್ನುವಂತಹ ವಿಷಯವನ್ನು ಕೈಗೆತ್ತಿಕೊಂಡು ಚರ್ಚೆನ ಮಾಡ್ತಾ ಇದ್ದೇವೆ. ಕರೆ ಮಾಡುವ ಮುಖಾಂತರ ನೀವು ಕೂಡ ಇವತ್ತು ನಾವೇನನ್ನು ಮರಿತಾ ಇದ್ದೀವಿ, ನಮ್ಮ ಸಂಸ್ಕೃತಿ ಏನು, ಆದರೆ ನಾವಿವತ್ತು ಆಗ್ತಾ ಇರೋದೇನು, ಈ ವಿಷಯದ ಬಗ್ಗೆ ಮಾತಾಡಬಹುದು. ಸದ್ಯಕ್ಕೆ ಒಂದು ವಚನ ಗಾಯನವನ್ನು ನೋಡುವಂತಹ ಸಮಯ, ಬನ್ನಿ ನೋಡ್ಕೊಂಬರೋಣ. ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮುಗಿವಾತನೆ ಭಕ್ತ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ. ವಚನವೆ ಸಕಲ ಜಪಂಗಳಯ್ಯ,
ಮೃದು ವಚನವೆ ಸಕಲ ಜಪಂಗಳಯ್ಯ ಮೃದು ವಚನವೆ ಸಕಲ ತಪಂಗಳಯ್ಯ ಮೃದು ವಚನವೆ ಸಕಲ ತಪಂಗಳಯ್ಯ ಮೃದು ವಚನವೆ ಸಕಲ ತಪಂಗಳಯ್ಯ ಮೃದು ವಚನವೆ ಸಕಲ ತಪಂಗಳಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ವಿನಯ ಸದಾ ಶಿವನ ಒಲುಮೆಯಯ್ಯ ಸದು ವಿನಯವೆ ಸದಾ ಶಿವನ ಒಲುಮೆಯಯ್ಯ ಅಯ್ಯ ಸದು ವಿನಯವೆ ಸದಾ ಶಿವನ ಒಲುಮೆಯಯ್ಯ ಕೂಡಲ ಸಂಗಯ್ಯ ನಂತೊಲ್ಲನಯ್ಯ ಕೂಡಲ ಸಂಗಯ್ಯ ನಂತೊಲ್ಲದೊಲ್ಲನಯ್ಯ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ನಂತೊಲ್ಲದಲ್ಲನಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಮೃದು ವಚನವೆ ಸಕಲ ಜಪಂಗಳಯ್ಯ ಮೃದು ವಚನವೆ ಸಕಲ ಜಪಂಗಳಯ್ಯ ಮೃದು ವಚನವೆ ಸಕಲ ಜಪಂಗಳಯ್ಯ 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 ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ವಚನ ಗಾಯನದ ನಂತರ ಮತ್ತೊಮ್ಮೆ ವಚನ ಜ್ಞಾನ ಎಂಬ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡಾಭಿಮಾನಿಗಳೇ, ಇವತ್ತು ನಾವು ಶರಣ ಶರಣನ ಕಂಡು ಶರಣು ಎಂದು ಕರವ ಮುಗಿವುದೇ ಭಕ್ತಿ ಲಕ್ಷಣ ಎನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಮತ್ತೊಬ್ಬರು ಕರೆಯ ಮುಖಾಂತರ ಸಿದ್ಧರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ನೀರಾ ನಾಗಭೂಷಣ ಅಕ್ಕೋರ್ಗೆ ಅಕ್ಕೋರೆ ವಿಷಯ ಗೊತ್ತಾಯ್ತಾ? ಈಗ ಶರಣರು ಉಭಯತರು ಪರಸ್ಪರ ಭೇಟಿಯಾದಂತ ಸಂದರ್ಭದಲ್ಲಿ ಶಿರಬಾಗಿ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಇದ್ರು. ಬಸವಣ್ಣನವ್ರು ಒಂದ್ ಶರಣು ಹೆಚ್ಚಿಗೆ ಶರಣು ಶರಣಾರ್ಥಿ ಅಂತ ಹೇಳಿದಕ್ಕೆ ಅದು ಒಂದು ಕಲ್ಯಾಣ ಕ್ರಾಂತಿ ಆಯ್ತು. ಅಂತ ಒಂದು ಶರಣರ ಗುಣ ಇವತ್ತು ಎಲ್ಲರಲ್ಲೂ ಇಲ್ದಂಗಾಗಿದೆ. ಶರಣ ಅಂತಂದ್ರೇನು? ಗುರು ಲಿಂಗ ಜಂಗಮರಲ್ಲಿ ನಿಷ್ಠೆಯುಳ್ಳಂತವನು, ಕಾಯಕ ದಾಸೋದಲ್ಲಿ ಶ್ರದ್ಧೆಯುಳ್ಳವನು ಶರಣನಾಗ್ತಾನೆ. ಅಪ್ರೆ ಉಭಯತರು ಭೇಟಿಯಾದಾಗ ಒಂದು ಕೈ ಮುಗಿಯೋದು ಒಂದು ಸಂಸ್ಕಾರದ ಲಕ್ಷಣ. ಶರಣರು ಕೊಟ್ಟಿರುವಂತಹ ಲಕ್ಷಣ ಸಂಸ್ಕಾರ. ಶರಣರು ತಾವು ಸಂಶಯರಹಿತವಾಗಿ ನಿರ್ಭೀತರಾಗಿ ನಿರಾಭಾರಿಯಾಗಿಂತ ಕಂಡ ಬೆಳಕನ್ನು ಎಲ್ರಿಗೂ ಕೂಡ ಅದು ಪಸರಿಸಿದ್ರು. ಅವರು ಎಷ್ಟೇ ಆಧ್ಯಾತ್ಮಿಕವಾಗಿ ಸಿದ್ಧಿಯ ಶಿಖರವನ್ನೇರಿದ್ರು ಕೂಡ ಅದಕ್ಕೆ ಅತೀತನಾಗಿದ್ದು ಅವ್ರ ಕಾಯವೇ ಕೈಲಾಸವಾಗಿತ್ತು ಶರಣರದು. ಅಂತ ಒಂದು ಶರಣರ ನಮ್ ಇವತ್ತು ಏನಾಗಿದೆ ಅಂದ್ರೆ, ಮನೆಗೆ ಬಂದವ್ರನ್ನ ಒಂದ್ ಪ್ರೀತಿಯಿಂದ ಮಾತಾಡ್ಸೋದು ಒಂದು. ನಾವು ಮಕ್ಕಳಲ್ಲಿ ಎಷ್ಟೋ ಜನ ಮನೆಗೆ ಹೋಗ್ತಿವಿ, ಮಕ್ಳುಗಳು ಅವ್ರ ಮನೆ ಮಕ್ಳಾದ್ರೂ ಯಾರ ಬಂದಿದಾರೆ ಅನ್ನೋ ತರ ಇರ್ತಾರೆ. ಯಾರೇ ಆಗ್ಲಿ ಒಂದು ಮನೆಗ್ ಬಂದವ್ರನ್ನ ಏನು ಬಂದಿರಿ ಅದಿಳಿದಿರಿ ಅಂದರೆ, ನಿಮ್ಮ ಮೈಸಿರಿವೋ ಯಾರಿವೋದೇ, ಕುಳ್ಳಿರಿ ಎಂದರೆ ನೆಲೆ ಕುಳಿಯುವುದೇ, ಒಡನೆ ನೋಡಿದರೆ ಶಿರವಟ್ಟೆ ಉಡುವುದೇ, ಕುಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ, ಕೆಡೆಯ ಮುಗ ಕೊಯ್ಯುವುದೇ ಮಾಡ್ತಾನೆ ಕುಡಲ ಸಂಗಮದೇನೋ ಹಾಗೆ. ಯಾರೇ ಬರ್ಲಿ ಅವ್ರನ್ನ
ಯಾವ ಜಾತಿ ಕುಲವನ್ನ ಎಣಿಸದೆ ಒಂದು ಸಮಾನ ರೀತಿಯಲ್ಲಿ ಅವ್ರನ್ನ ಒಪ್ಕೊಳ್ಳುವಂತ ಯುವನಾರವ ಯುವನಾರವ ಯುವನಮ್ಮವ ಅನ್ನೋ ಒಂದು ಭಾವನೆಯನ್ನ ಮಕ್ಕಳಲ್ಲೂ ಕಲಿಸ್ಬೇಕು, ನಾವುಗಳು ಕೂಡ ಕಲ್ತ್ಕೋಬೇಕು. ಒಬ್ಬರೇ ಅದು ಬಸವಾದಿ ಶಿವಶರಣರ ಒಂದು ತತ್ವವನ್ನ ಆಚೆ ವಚನಗಳನ್ನ ಒಂದು ಅಧ್ಯಯನ ಮಾಡಿದಾಗ ಆ ವಚನಗಳಲ್ಲಿರುವಂತ ಸಾರ್ವಕಾಲಿಕ ಜೀವನ ಮೌಲ್ಯಗಳು ಹಾಗೂ ಶರಣರ ಜೀವನ ವಿಧಾನವನ್ನು ತಿಳ್ಕೊಂಡಾಗ ನಮ್ಗೆ ಅದು ಅರಿವಾಗುತ್ತೆ. ಇವತ್ತು ಯಾರು ಅದನ್ನ ನೋಡಕ್ಕೆ ತಯಾರಿಲ್ಲ. ಹಾಗಾಗಿ ಒಬ್ರೊಬ್ರು ಭೇಟಿಯಾದಾಗ ನೋಡಿದ್ರು ನೋಡಿದವ್ರ ತರ ಹೋಗಂತ ಮನಸ್ಥಿತಿ ಜನಗಳೇ ಇವತ್ತು ಹೆಚ್ಚಾಗಿ ಹೋಗಿದ್ದಾರೆ. ಶರಣರ ಒಂದು ಶಿರವಾಗಿ ಕೈ ಮುಗಿಯುವಂತ ಒಂದು ಸಂಸ್ಕಾರ ಅದು ಮಕ್ಕಳಲ್ಲಿ ನಾವು ಕಲಿಸ್ಬೇಕು, ನಾವುಗಳು ಕಲ್ತ್ಕೋಬೇಕು. ಮನೆಗೆ ಯಾರೇ ಬರ್ಲಿ ಅವ್ರನ್ನ ಜಾತಿ ವರ್ಗ ಅಂತ ಎಣಿಸ್ದಲೆ ಅವ್ರಿಗೆ ಯಾವ್ದೇ ಒಂದು ಭೇದ ಮಾಡ್ದಲೆ ನಾವು ತಿನ್ನುವಂತ ತಟ್ಟೆಲಿ ನಾವು ತಿನ್ನುವಂತ ಪ್ರಸಾದನ ಶ್ರೀಮಂತರು ನೆಲ್ ಕೂರಿಸ್ತೀವೋ ಅಲ್ಲೇ ಬಡವರನ್ನು ಕೂರಿಸಿ ಕೊಡೋ ಅಂತ ಒಂದು ಮನಸ್ಥಿತಿನ ಪ್ರತಿಯೊಬ್ರು ಬೆಳೆಸ್ಕೋಬೇಕು. ಅಂದ್ರೆ ಅದು ಒಂದು ನಿಜವಾದಂತ ಒಂದು ಧರ್ಮ. ಧರ್ಮ ಅಂದ್ರೆ ಇವರು ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಹೇಳಿದಾರಲ್ಲ ಬರೇ ಧರ್ಮ ಅಂತಂದ್ರೆ ಏನು, ಕತ್ತಲೆಯಲ್ಲಿರುವವ್ರನ್ನ ಬೆಳಕಿ ಕರ್ಕೊಂಡು ಹೋಗುವಂತದ್ದು, ಹಸಿದವರಿಗೆ ಅನ್ನವನ್ನಿಕ್ಕುವುದು, ಬಾಯಾರಿಸಿದವರಿಗೆ ನೀರು ಉಣಿಸುವುದು, ಕಷ್ಟದಲ್ಲಿರುವವರಿಗೆ ನೋವಿಲ್ಲಿ ಇರುವವರಿಗೆ ಸ್ಪಂದಿಸುವಂತ ಒಂದು ಧರ್ಮ. ಧರ್ಮ ಅನ್ನೋದು ಗುಡಿ ಗುಂಡಾರಗಳಲ್ಲಿಲ್ಲ. ಹಾಗೆ ಶರಣರ ತತ್ವಗಳನ್ನ ಅಳವಡಿಸಿಕೊಂಡು ನಡೆದಿದೆ. ಆದ್ರೆ ಅವರು ಒಂದೊಂದು ವಿಚಾರಗಳು ಅವರು ಉಭಯತರು ಪರಸ್ಪರ ಭೇಟಿಯಾದ್ರೆ ಶಿರಬಾಗಿ ಕೈ ಮುಗಿದ್ರು, ಶರಣ ಶರಣಾರ್ಥಿ ಅಂದ್ರೆ ನಮಿಸಿದ್ರು. ಆ ಒಂದು ಇದನ್ನ ಎಲ್ಲರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಪರ ಸಂಸ್ಕೃತಿ. ಖಂಡಿತ, ಹೌದು, ಸತ್ಯವಾದ ಮಾತು ಅಕ್ಕೋರೆ. ಹೌದು ಅಪ್ಪರೆ, ನಿಜವಾಗ್ಲು ಶರಣ ತತ್ವ ಅಂದ್ರೆ ಒಂಥರ ಅದು ಜೀವ, ಮನುಷ್ಯನ ಒಂದು ಸಮಾನತೆ, ಒಂದು ಜೀವಾಳನೇ ಬಸವಾದಿ ಶಿವಶರಣರ ತತ್ವಗಳು, ವಚನಗಳು. ಶರಣ ತತ್ವ, ಶರಣ ಧರ್ಮ ಅನ್ನೋದ್ರಲ್ಲೇ ಶರಣು ಶರಣಾರ್ಥಿ ಅನ್ನೋದೇ ಅದ್ರ ಜೊತೆ ಜೊತೆಯಾಗಿನೇ ಬಂದ್ಬಿಟ್ಟಿದೆ. ಬಂದ್ಬಿಟ್ಟಿದೆ ಅದು ಒಂದು ಈಗ್ಲೂ ಅಷ್ಟು ಯಾರನ್ನ ನೋಡ್ಲಿ ಒಂದು ಕೈ ಮುಗಿದ್ರೆ ಏನಾದ್ರೂ ನಾವು ಕಳ್ಕೊಳ್ಳೋಂತದ್ದು ಏನು ಇಲ್ಲ. ಎಷ್ಟು ಈಗ ಕೆಟ್ಟವರಲ್ಲೂ ಒಂದು ಒಳ್ಳೆ ಭಾವನೆ ಮೂಡುತ್ತೆ ನಮ್ಮನ್ ನೋಡಿದ್ರೆ. ಈಗ ನಮ್ಮನ್ ಯಾರೇ ದ್ವೇಷಿಸ್ತಾರಲಿ ಅಂತವ್ರಿಗೂ ಸಹಿತ ನಾವು ಶಿರಬಾಗಿ ಕೈ ಮುಗಿಯ ಒಂದು ಸಂಸ್ಕಾರ ನಾವು ಕಲ್ತಿದ್ದೆ. ಆದ್ರೆ ಬಸವಣ್ಣರು ಎಂತೆಂತ ಕಳ್ಳರನ್ನು ಎಷ್ಟು ಲಿಂಗವಂತರ ಇದು ಹೇಗೆ ಪರಿವರ್ತನೆ ಮಾಡಿದ್ರು ನೋಡಿ, ಪರಿವರ್ತನೆ ಮಾಡಿದ್ರು. ಆ ಈ ಒಂದು ಸಂಸ್ಕಾರದಲ್ಲಿ ನಾವೀಗ ಯಾರೇ ಕಂಡ್ಲಿ ಅವ್ರನ್ನ ಏ ಅವನನ್ನೇನ್ ಮಾತಾಡ್ಸೋದು, ಒಂದು ಅಹಂಕಾರವನ್ನು ಕಳ್ಕೊಂಡು ಎಲ್ರನ್ನ ಒಂದು ವಿನಯದಿಂದ ಶಿರಬಾಗಿ ಕೈ ಮುಗಿದು ಶರಣು ಮಾಡೋದ್ರಲ್ಲಿ ಕೈ ಜೋಡಿಸಿ ಮುಗಿಯೋದ್ರಲ್ಲಿ ಕಳ್ಕೊಳ್ಳೋಂಥದ್ದು ಏನು ಇಲ್ಲ. ಆ ಒಂದು ಸಂಸ್ಕಾರನ ಪ್ರತಿಯೊಬ್ರು ಬೆಳೆಸ್ಕೊಂಡ್ರೆ ಸಮಾಜ ಎಷ್ಟು ಚೆನ್ನಾಗಿರುತ್ತಲ್ವಾ. ಖಂಡಿತ, ಹೌದು ಹೌದು. ಶರಣರು ಕೊಟ್ಟಿರುವಂತ ಒಂದೊಂದು ಇದನ್ನು ಕೂಡ ಎಷ್ಟು ಚೆನ್ನಾಗಿದಾವೆ. ಶರಣು ಕೈ ಜೋಡಿಸಿ ನಮ್ಸೋದೇ ಒಂದು ಅದೊಂದು ದೊಡ್ಡ ಸಂಸ್ಕಾರ ಅಪ್ಪರೇ. ಮನೆಗೆ ಯಾರೇ ಬರ್ಲಿ ಅವ್ರನ್ನ ಈಗ ನಾವು ಎಲ್ಲದನ್ನು ನಾವು ದೊಡ್ಡ ಮಟ್ಟದಲ್ಲಿ ಮಾಡಕ್ಕಾಗದಿದ್ರು ನಮ್ಮ ಮನೆಗೆ ಬಂದವ್ರನ್ನ ನಾವು ನಮ್ಮ ಎದುರಿಗೆ ಕಂಡವ್ರನ್ನ ನಾವು ವಿನಯದಿಂದ ಒಂದು ಎನಗಿಂತ ಕಿರಿಯರಿಲ್ಲ ಒಂದು ಭಾವನೆಯನ್ನ ನಾವು ಬೆಳೆಸ್ಕೊಂಡು ನಡ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಪ್ಪರೇ. ಅದನ್ನ ಮಕ್ಕಳಲ್ಲಿ ಎಷ್ಟು ಮನೆಗಳಲ್ಲಿ ಹೋಗ್ತಿವಿ ಅವ್ರಿಗೆ ಯಾರು ಪರಿಚಯ ಇದ್ರು ಮಾತಾಡ್ಸೋದ್ ಕಷ್ಟ. ತಂದೆ ತಾಯಿಗಳಾದರೂ ಯಾರೇ ಬರ್ಲಿ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ಬೆಳೆಸ್ಬೇಕು ಅಪ್ಪರೇ. ನಿಜ ಅವ್ರು ಮಕ್ಕಳನ್ನ ಕಳ್ಸಿದ್ದೆ ಅದು ದೊಡ್ಡವರಾದ್ಮೇಲೆ ಬರೋದು. ಎಷ್ಟು ಕೆಲವು ಮಕ್ಕಳು ಓದಿದಿವಿ ಇನ್ನ ಅಹಂಕಾರ ತುಂಬಿಕೊಂಡಿರ್ತವೆ. ಎಷ್ಟು ಓದಿದ್ರು ಅದು ಅಹಂಕಾರ ಅನ್ನೋದು ಇರಬಾರ್ದು ಅಪ್ಪರೇ. ಜ್ಞಾನ ಪ್ರೀತಿಯನ್ನ ಬೆಳೆಸ್ಕೋಬೇಕು ಮಕ್ಕಳು. ಈ ಶರಣ ತತ್ವ ಒಂದು ಹೆಚ್ಚು ಓದಿದಷ್ಟು ಹೆಚ್ಚು ಸಂಸ್ಕಾರವನ್ನ ವಿದ್ಯೆಯನ್ನ ಪಡೆದಷ್ಟು ಇನ್ನೂ ತಲೆ ಹೆಚ್ಚಿಗೆ ಬಾಗ್ಬೇಕು. ಅಷ್ಟು ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ವಾ, ಹಾಗಾಗ್ಬೇಕು ಮನುಷ್ಯ. ಆಗ್ಲಿ ಅಕ್ಕೋರೆ, ವಚನ ಹೇಳ್ತೀರಾ? ದಯವಿಟ್ಟು ಅಂಗ ಆಪ್ತ ಸ್ಥಾನ ಸದ್ಭಾವ ಎಂಬ ಚತುರ್ವಿಧ ಭಕ್ತಿಯಿಂದ ಗುರುವಿಂಗೆ ತನುವ ಸಲ್ಲಿಸಿದರೆ ಆ ತನುವಿನಲ್ಲಿ ದೀಕ್ಷಾ ಶಿಕ್ಷಾ ಸ್ವಾನುಭಾವ ಜ್ಞಾನ ಸ್ವರೂಪವಾದ ಶ್ರೀ ಗುರುದೇವನು ನೆಲೆಗೊಂಬನು ನೋಡ. ಮಂತ್ರ ಧ್ಯಾನ ಜಪ ಸ್ತೋತ್ರವೆಂಬ ನಾಲ್ಕು ತೆರದ ಭಕ್ತಿಯಿಂದ ಲಿಂಗಕ್ಕೆ ಮನವ ಸಲ್ಲಿಸಿದರೆ ಆ ಲಿಂಗದಲ್ಲಿ ಇಷ್ಟಪ್ರಾಣ ಭಾವ ಸ್ವರೂಪವಾದ ಪರಶಿವಲಿಂಗವು ನೆಲೆಗೊಂಬುದು ನೋಡ. ಅನ್ನ ವಸ್ತ್ರ ಆಭರಣಾದಿ 18 ತೆರದ ಭಕ್ತಿಯಿಂದ ಜಂಗಮಕ್ಕೆ ಧನವ ಸಲ್ಲಿಸಿದರೆ ಆ ಧನದಲ್ಲಿ ಸ್ವಯಪರಚರ ಸ್ವರೂಪವಾದ ಮಹಾಗಣ ಜಂಗಮವು ನೆಲೆಗೊಂಬನು ನೋಡ. ಇಂತಿ ತ್ರಿವಿಧ ಸಂಪತ್ತು ನಿಮ್ಮ ಶರಣರಿಗದೆ ಉಳಿದವರಿಗೆ ಅಳವಡದಯ್ಯ ಸಂಗೇಶ್ವರ. ಧನ್ಯವಾದ ಅಕ್ಕೋರೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶರಣು ಶರಣಾರ್ಥಿ ತಮಗೆ. ನೀಲಾನಾಗಭೂಷಣ ಅಕ್ಕೋರು ಬೇಲೂರಿನಿಂದ ಕರೆಯನ್ನು ಮಾಡಿದರು. ನೋಡಿ ಅಕ್ಕೋರು ಎಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರು ಅವ್ರ ಮಾತುಗಳಲ್ಲಿ, ಮತ್ತು ಬಹಳ ಸ್ಪಷ್ಟತೆಯಿಂದ ಅವರು ಒಂದನ್ನು ಹೇಳಿದರು ವಿಷಯನ. ಇವತ್ತಿನ ಮಕ್ಕಳಿಗೆ ಸಂಸ್ಕಾರ ಸಿಗಬೇಕಾಗಿದೆ, ಇವತ್ತಿನ ಮಕ್ಕಳು ಇದನ್ನು ಮರಿತಾ ಇದ್ದಾರೆ ಅಂತ ಅವರು ತಮ್ಮ ಮಾತುಗಳಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದರು. ಬಹಳಷ್ಟು ಕಡೆ ನಾವು ಹೋಗ್ತಾ ಇರ್ತೀವಿ, ಆದರೆ ಅಲ್ಲಿ ಇದ್ದಂತಹ ಆ ಮನೆಯ ಮಕ್ಕಳು
ಮಾತನಾಡಿಸೋದೇ ಇಲ್ಲ, ಬಂದಂತಹ ಹಿರಿಯರನ್ನ ನಮಸ್ಕರಿಸೋದು ಇನ್ನೂ ದೂರ ಉಳಿತು ಅಂತ ಅವರು ಹೇಳ್ತಾ ಇದ್ರು. ಆದರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಏನು ವಿದ್ಯೆಯನ್ನು ಕೊಡ್ತಾ ಇದ್ದೀವೋ ಅದರೊಟ್ಟಿಗೆ ನಾವು ಅದಕ್ಕಿಂತ ಮುಖ್ಯವಾಗಿ ಕೊಡಬೇಕಾಗಿರುವಂಥದ್ದು ಸಂಸ್ಕಾರ. ಆ ಸಂಸ್ಕಾರ ಇಲ್ಲದೆ ಹೋದರೆ ಖಂಡಿತವಾಗಿಯೂ ನಾವ್ಯಾರೂ ಕೂಡ ಹೆಚ್ಚು ದಿನ ಉಳಿಯೋಕೆ ಸಾಧ್ಯ ಇಲ್ಲ, ಇಲ್ಲಿ ಏನನ್ನು ಕೂಡ ಸಾಧಿಸೋಕೆ ಸಾಧ್ಯನೇ ಇಲ್ಲ. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಹಲೋ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಶಾರದಾ ಬಸವರಾಜ್ ಅವರಿಗೆ ಶರಣು ಶರಣಾರ್ಥಿ ಅವರೇ, ದಯವಿಟ್ಟು ಇವತ್ತಿನ ವಿಷಯ ಗೊತ್ತಾಗಿದ್ರೆ ಮಾತನಾಡಬಹುದು. ಇವತ್ತು ನಾವು ಶರಣ, ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಮೊಟ್ಟ ಮೊದಲನೇದಾಗಿ ಶರಣು ಶರಣಾರ್ಥಿ ಅನ್ನೋದರಲ್ಲಿ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ. ಶರಣು ಶರಣಾರ್ಥಿ ಅಂತಕ್ಕಂಥದ್ದು ಗುರು ಬಸವಣ್ಣನವರು ಜಗತ್ತಿಗೆ ಮೊಟ್ಟ ಮೊದಲು ಕೊಟ್ಟಂತಹ, ತಾವು ತಲೆಬಾಗಿ ಸಮಾಜಕ್ಕೆ ತಲೆಬಾಗಿದಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಶರಣು ಶರಣಾರ್ಥಿ. ಈ ಶರಣು ಶರಣಾರ್ಥಿ ಸಂಸ್ಕೃತಿಯಲ್ಲಿ ಎಂತಹ ಒಂದು ತತ್ವ ಅಡಗಿದೆ ಅಂತ ಹೇಳಿದ್ರೆ, ಶರಣು ಶರಣಾರ್ಥಿ ಅನ್ನೋ ಭಾವದಲ್ಲಿ ಆತ್ಮ ಆತ್ಮ ವೆಸೆಯತಕ್ಕಂತ ಒಂದು ಶಕ್ತಿ ಇದೆ ಅದರಲ್ಲಿ. ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಆತ್ಮ ಈಗ ನಿಮಗೆ ವಿನಯಕಣ್ಣವರೇ ನಿಮಗೆ ಶರಣು ಶರಣಾರ್ಥಿ ಅಂತ ಹೇಳ್ತೀವಿ. ಈಗ ವಿನಯಕಣ್ಣವರಿಗೆ ಹೇಳಿದ್ದಲ್ಲ ಇದು, ವಿನಯಕಣ್ಣನವರಲ್ಲಿರ್ತಕ್ಕಂತ ಆತ್ಮಕ್ಕೆ ಹೇಳ್ತಕ್ಕಂಥ ನಾವು. ಅಂದ್ರೆ ಆತ್ಮದಿಂದ ನಾವೆಲ್ಲರೂ ಒಂದೇ, ಎಲ್ಲರೂ ಜಗತ್ತಿನಲ್ಲಿ ಶರಣು ಶರಣಾರ್ಥಿ ಅನ್ನುವುದರ ಭಾಗ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಜಾತಿ ವರ್ಣ ವರ್ಗ ಯಾವ ಭೇದವೂ ಇಲ್ಲದೆ ಆತ್ಮಕ್ಕೆ ಮಾತ್ರ ಶರಣು ಶರಣಾರ್ಥಿ ಎನ್ನುವುದೇ ಇದು ಒಂದು ಒಂದು ಅದ್ಭುತವಾದ ಒಂದು ಶಕ್ತಿ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರೆ, ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮ ಕಳೆ ಇಲ್ಲದ ನಕ್ಕ ಅಂತ ಹೇಳ್ತಾರೆ. ಅಂದ್ರೆ ಲಿಂಗ ಪೂಜಿಸೋ ಫಲವೇನಯ್ಯ ಸಮರತಿ ಸಮ ಕಳೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರಲ್ಲಿಯೂ ಸಮತಾ ಭಾವ, ನಮ್ಮ ಮನೆಗೆ ಯಾರೇ ಬರ್ಲಿ ಯಾರನ್ನೇ ಬರ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಜಾತಿಯಿಂದ ನೋಡ್ಬಾರ್ದು, ವರ್ಣದಿಂದ ನೋಡ್ಬಾರ್ದು. ಅವ್ರು ಬಡವರೇ ಕಿರಿಯರೇ ಶ್ರೀಮಂತರೇ ಯಾವ ರೀತಿಯಲ್ಲಿ ನೋಡ್ಬಾರ್ದು, ಯಾವ ರೀತಿಯಲ್ಲಿ ನಮಗೆ ಭಾವ ಇರ್ಬೇಕು, ಸಮರತಿ ಅಂದ್ರೆ ಆತ್ಮ ಭಾವ ಅಳವಟ್ಟಾಗ ನಮಗೆ ಅವರಲ್ಲಿ ಮೇಲು ಕೀಳು ಅಂತಕ್ಕಂತ ಭಾವ ಹೋಗ್ಲಾಡ್ಸ್ಬೇಕು. ಇದನ್ನ ನಾವು ಕಲಿಬೇಕಾಗಿದೆ. ಹಾಗೆ ಗುರು ಬಸವಣ್ಣನವರು ನೋಡ್ರಿ, ಬಸವಣ್ಣನವರು ಮಾಡ್ತಕ್ಕಂತ ನೋಡ್ರಿ, ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ, ಅಯ್ಯ ನಿಮ್ಮ ಸಜ್ಜನ ಸದಾಚಾರ ಕಂಡನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತಿಂದು ಅಂತ ಅಕ್ಕಮಹಾದೇವಿ ತಾಯಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಗುರು ಬಸವಣ್ಣನವರು ಅವರೊಂದು ಭೂಮಕಾಯ, ಅವರನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಅವರು ಯಾರು ಬಡವರು ಅನ್ಲಿಲ್ಲ, ದಲಿತರು ಅನ್ಲಿಲ್ಲ, ದಲಿತರು ಅನ್ಲಿಲ್ಲ, ಅಂಬಿರ ಹರವ ಅನ್ಲಿಲ್ಲ, ಹರಳಯ್ಯನವರನ್ನು ಸಹ ಎಲ್ಲರನ್ನೂ ಸಹ ಶರಣು ಶರಣಾರ್ಥಿ. ಏನ್ರಿ ಆ ಭಾವ, ಕಿಂಕರತಿಯ ಭಾವ ಅಲ್ಲಿ ಅಳವಟ್ಟಿದೆ ಅವರಲ್ಲಿ. ಎಲ್ಲರನ್ನು ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಾಣತಕ್ಕಂತ ದೃಷ್ಟಿ ನಮಗೂ ಬರಬೇಕಾಗಿದೆ. ಈಗ ಗುರು ಬಸವಣ್ಣನವರು ಎಲ್ಲರಲ್ಲಿಯೂ ಸಹ ಆತ್ಮ ಸ್ವರೂಪವನ್ನು ಪರಮಾತ್ಮ ಸ್ವರೂಪವನ್ನು ಕಂಡುಕೊಂಡ್ರು. ಹಾಗೆ ನಾವು ಸಹ ಬಂದವರಲ್ಲಿ ಎಲ್ಲರಲ್ಲಿಯೂ ಸಹ ನಾವು ಯಾರನ್ನು ಕಾಣಬೇಕಾಗಿದೆ, ಆತ್ಮ ಸ್ವರೂಪವನ್ನು ಕಾಣಬೇಕಾಗಿದೆ. ಆವಾಗ ನಮಗೆ ಯಾವ ಭೇದವೂ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಲಿಂಗವ ಪೂಜಿಸಿ ಫಲವೇನಯ್ಯ ಸಮರ್ಥಿ ಸಮ ಕಳೆ ಇಲ್ಲ ನನಕ್ಕ. ಅಂದ್ರೆ ಕಳೆ ಅಂದ್ರೆ ಆತ್ಮದ ಕಳೆಯನ್ನು ನಾವು ನೋಡ್ಬೇಕಾಗಿದೆ. ಹಾಗೆ ನಾವೆಲ್ಲ ನಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡ್ಬೇಕಾಗಿದೆ. ಸಿದ್ದರಾಮೇಶ್ವರರು ಹೇಳ್ತಾರೆ, ನಾನು ಯಾಕೆ ಶರಣು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರ ನಿಟಿಲ ನಯನದಲ್ಲಿ ಪರಮಾತ್ಮ ಇದ್ದಾನೆ, ಅದಕ್ಕೆ ನಾನು ನಮಸ್ಕಾರ ಮಾಡ್ತಿದ್ದೇನೆ, ಅಂದ್ರೆ ಶರಣು ಎನ್ನುತ್ತಿದ್ದೇನೆ ಅಂತ ಹೇಳಿದೆ. ಹೆಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮಗೆ ಇದರಿಂದ ಏನು ಲಾಭ? ಅದಕ್ಕೆ ಹೇಳ್ತಾರೆ, ಪರವಾಗಿಲ್ಲ ದಯವಿಟ್ಟು ಮುಂದುವರಿಸಿ, ಯಾಕೆಂತಂದ್ರೆ ಎಲ್ರಿಗೂ ಕೂಡ ಇದು ತಿಳಿಬೇಕು ವಿಷಯ. ನಿಮ್ಮಿಂದ ಗೊತ್ತಾಗ್ತಾ ಇದೆ ಅಂತಂದ್ರೆ ನಮ್ಮ ಅದೃಷ್ಟ, ನೀವು ಕರೆ ಮಾಡಿರೋದು. ದಯವಿಟ್ಟು ಮುಂದುವರಿಸಿ ಅವರೇ. ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಕಾಣ್ತಕ್ಕಂತ ದೃಷ್ಟಿಯಂತೆ ಸೃಷ್ಟಿ ಅಂತ
ನಾವು ಎಲ್ಲರಲ್ಲಿಯೂ ಪರಮಾತ್ಮನನ್ನು ಭಾವವನ್ನು ಕಂಡುಕೊಳ್ಳುವಂತ ಒಂದು ದಿವ್ಯವಾದ ಶಕ್ತಿ ಇದ್ರೆ ಅದೇ ಶರಣು ಶರಣಾರ್ಥಿ. ಪರಮಾತ್ಮನನ್ನು ಕಾಣತಕ್ಕಂತ ಒಂದು ಶಕ್ತಿ ಅದೇ ಶರಣು ಶರಣಾರ್ಥಿ. ಆ ಭಾವ ನಮಗೆ ಅಳವಟ್ಟೆಯಾದ ನಮ್ಗೇನಾಗುತ್ತೆ, ಬಸವಣ್ಣನವರೇ ಹೇಳ್ತಾರೆ ನೀವು ಶರಣು ಶರಣಾರ್ಥಿ ಯಾಕಂದ್ ಅನ್ಬೇಕು ಅಂತಕ್ಕಂಥದ್ದು, ನಮಗೆ ಪುಣ್ಯವನ್ನು ಗಳಿಸಿಕೊಳ್ಳುವಂತ ಶಕ್ತಿ ಯಾವ್ದಾದ್ರು ಇದ್ರೆ ಅದು ಶರಣು ಶರಣಾರ್ಥಿ. ಸದುವಿನಯದ ಸದುವಿನಯವೇ ಸದಾಶಿವನ ಒಲುಮೆಯ ಅಂತ ಹೇಳ್ತಾರೆ. ವಿನಯ ಬಾಗುವುದು ಬಾಗುವುದು ಪರಮಾತ್ಮನಿಗೆ ಎಡೆಯಾಗುತ್ತೆ. ಹಾಗೆ ಅಹಂಕಾರದಿಂದ ಇರುವುದು ಅದೇನಾಗುತ್ತೆ, ಅಹಂಕಾರ ನಿರಸನ ಆಗ್ಬೇಕು. ನಮ್ಮಲ್ಲಿರ್ತಕ್ಕಂತ ಅಹಂಕಾರವೆಂಬ ಮುಳ್ಳನ್ನು ಕಿತ್ತಾಕಿ ಅಂದ್ರೆ ಸದುವಿನಯದ ಹೂವನ್ನು ಪರಮಾತ್ಮನ ಚರಣ ಕಮಲಕ್ಕೆ ಅರ್ಪಿಸಬೇಕಾಗಿದೆ. ಹಾಗಾಗಿಯೇ ಇಲ್ಲಿ ಹೇಳ್ತಾದರೆ ಗುರು ಬಸವಣ್ಣನವರು ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ದೃಷ್ಟಿವಾರೆ ಶರಣೆಂದರೆ ಎಷ್ಟು ಚೆನ್ನಾಗಿ ಹೇಳ್ತದ. ಇದಷ್ಟು ಹೇಳಿ ಆಮೇಲೆ ಹೇಳ್ತೇನೆ. ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ, ಮುಟ್ಟಿ ಚರಣಕ್ಕೆ ಹಿಡಿದರೆ ತನು ಒಪ್ಪಿದಂತೆ ಹೌದು ಪುರುಷ ಮುಟ್ಟಿದಂತೆ. ಕರ್ತೃ ಕೂಡಲ ಸಂಗನ ಶರಣದ ಸಂಘವು ಮತ್ತೆ ಭವಬಾಲಿಗೆ ಹೊದ್ದಲಿ ಅದು ನೋಡ. ಎಷ್ಟು ಚೆನ್ನಾಗಿದೆ ಅಪ್ಪ ಬಸವಣ್ಣನವರ ವಚನ ಓದ್ಬೇಕು ಅಂತಕ್ಕಂಥದ್ದು ಇದಕ್ಕೆ ಇದಕ್ಕೆ ನಾವು ಪಾರಾಯಣ ಮಾಡ್ಬೇಕು ಅಂತಕ್ಕಂಥದ್ದು ಇದಕ್ಕೆ ಹೇಳೋದು. ಏನಪ್ಪ ಬರೀ ಶರಣ ಶರಣ ಅಂತ ಇದೊಂದಕ್ಕೆ ಎಷ್ಟು ದೊಡ್ಡ ಮಹತ್ವ ಕೊಡ್ಬೇಕಾ ಅಂತ ಹೇಳಿದಾಗ ಅಪ್ಪ ಬಸವಣ್ಣನವರು ಮಕ್ಕಳೇ ಹೇಳ್ತಾ ಇದಾರೆ ನಮಗೆ, ನಾವು ಅವ್ರ ಮಕ್ಕಳು ಹೌದಾ. ಅದಕ್ಕೆ ಕಟ್ಟಿದಿನಲ್ಲಿ ಶಿವ ಕಂಡ ತಕ್ಷಣ ನಾವು ಆ ಕಡೆ ಹೋಗ್ಬಾರ್ದು. ಯಾಕರ ಬಂದ್ರಪ್ಪ ಇವ್ರು ಏನಪ್ಪ, ನಾವೇನ ಕೆಲಸ ಇತ್ತು ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ದೇನೆ ಇದೇ ಟೈಮ್ ನಾವು ಒಳ್ಳೆ ಮಾತಾಡ್ತಾ ಇದ್ದೆ. ಏನ್ರಿ ಏನಿದೆ ಬಸವಣ್ಣನವ್ರು ಹೇಳ್ತಾರೆ ಅವ್ರು ಜೀವಂತ ಜಂಗಮರು. ಜಂಗಮರು ಅಂದ್ರೆ ಕಾವಿದಾರಿಗಳಲ್ಲ, ಜಂಗಮರು ಅಂದ್ರೆ ಅವರಲ್ಲಿ ನಾವು ಇಷ್ಟ ನಿಮ್ಗೆ ಪೂಜೆ ಮಾಡಿ ಸೇವೆ ಮಾಡಿ ಕಾಯಕ ಮಾಡಿ ಪರಮಾತ್ಮನಿಗೆ ಎಡೆಯಾಗಿರ್ತಾರ ಅವರೆಲ್ಲ ಜಂಗಮರಿ. ನಾವು ತಿಳಿತಕ್ಕಂಥದ್ದು ಅದಕ್ಕೆ ಹೇಳಿದೆ ದೃಷ್ಟಿ ಅಂತ ಸೃಷ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಕಟ್ಟಿದಿಗನೇ ಶಿವಭಕ್ತರ ಕಂಡು ದೃಷ್ಟಿಯಾರೆ ಶರಣೆಂದರೆ ನೋಡ್ರಿ ಅವರು ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಶರಣರು ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಅವ್ರ ಕಣ್ಣೇನಾಗಿರುತ್ತೆ ಶಿವ ಲಿಂಗವಾಗಿರುತ್ತೆ ನೋಡ್ರಿ. ಅದನ್ನ ನೀವು ಬೆಳಗ್ಗೆ ಪೂಜೆ ಮಾಡಕ್ ತೋರಿಸ್ತೀರಲ್ಲ ಅದರಲ್ಲಿ ಎಲ್ಲರೂ ನೋಡ್ಬೇಕು ಇಷ್ಟಲಿಂಗ ಪೂಜೆ. ಎಲ್ಲರೂ ಹೇಳ್ರಿ ಎಲ್ಲರೂ ನೋಡ್ರಿ ಇಷ್ಟಲಿಂಗ ಪೂಜೆ ನೋಡ್ಬೇಕಾದ್ರೆ ಆ ಒಂದು ಶಕ್ತಿಯ ಪ್ರಭಾವಳಿ ಹೆಂಗೆ ನಮ್ಮ ಕಣ್ಣುಗಳು ಶಿವಲಿಂಗ ಆಗ್ತಾ ಬರ್ತಾವೆ. ಆ ಶಿವಲಿಂಗದ ಕಳೆ ಅದಕ್ಕೆ ಹೇಳ್ತಾರೆ ದೃಷ್ಟಿವಾರ ಶರಣೆಂದರೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗೋದು ನೋಡಿ. ಇದಕ್ಕೇನು ನೋಡ್ರಿ ನಮ್ಮ ಏನೋ ಭಾರತ ಭವನಗಳಲ್ಲಿ ಬಂದೇ ಬಂದೆ ಅಂತ ಹೇಳ್ತಾರಲ್ಲ ಅವಾಗ ಏನೋ ತಪ್ಪು ಮಾಡಿರ್ತೇವಿ, ಆ ತಪ್ಪು ಮಾಡಿದ್ ನಮಗೆ ಜನ್ಮದಲ್ಲಿ ಗೊತ್ತಾಗಲ್ಲ. ಅದಕ್ಕೆ ನಾವೇನ್ ಮಾಡಬೇಕು ಶರಣರು ಕಂಡಿದ ತಕ್ಷಣ ನಾವೇನ್ ಮಾಡ್ಬೇಕಾಗಿದೆ ಅವ್ರನ್ನ ಕಣ್ಣಿನ ದೃಷ್ಟಿ ಇಟ್ಟು ನಾವು ಶರಣು ಶರಣಾರ್ಥಿ ಅಂತ ಪ್ರೀತಿಯಿಂದ ನತ್ತ ನತ್ತ ನಾವು ಮಾಡ್ಬೇಕು. ಏನೋ ಒಂದು ಮಾಡಬೇಕು ಒಳಗೆಲ್ಲ ಹೃದಯ ಕತ್ತರಿ ಆಗಿರ್ಬಾರ್ದು, ಹೃದಯ ಮೃದುವಾಗಿರ್ಬೇಕು, ಹೃದಯ ಬಾಗಿರ್ಬೇಕು ತಲೆ ಬಾಗೋದ್ಕಿಂತ ಮೊದ್ಲೇ ಏತ ತಲೆ ಬಾಗಿದಂತೆ ಏತ ಹಿಂಗೆ ಹಿಂಗ ಅಂತ ಅರ್ಥ. ಅದ್ರದ್ದೇನೇ ಇರಲ್ಲ ಹಂಗೆ ಏತ ತಲೆ ಬಾಗಿದಂತೆ ಆಗ್ಬಾರ್ದು, ಹೃದಯ ಬಾಗ್ಬೇಕು ಆ ಆತ್ಮನಿಗೆ. ಅದಕ್ಕೆ ಮುಟ್ಟಿ ಚರಣಕ್ಕೆ ಕೆರಗಿದೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದ್ದೇನೆ ತನು ಒಪ್ಪಿದಂತೆ ಹೌದು ಪರಿಶು ಮುಟ್ಟಿದಂತೆ. ನಮ್ದೆಲ್ಲ ಹೇಳಪ್ಪ ಅಂದ್ರೆ ನಮ್ಮ ಕರ್ಮಗಳೆಲ್ಲ ಕಳೆದೋಗ್ತಂತೆ. ಪರಿಶ ಮುಟ್ಟಿದಾಗ ಚಿನ್ನ ಕಬ್ಬಿಣ ಹೇಗೆ ಚಿನ್ನ ಆಗುತ್ತೋ ಅವರು ಒಂದು ತಲೆ ಬಾಗಿದಾಗ ಕಿಂಕರತ್ವ ನಮ್ಮಲ್ಲಿ ನೆಲೆಗೊಂಡಾಗ ನಾವು ಚಿನ್ನದ ಅವರಲ್ಲಿರ್ತಕ್ಕಂತ ಜ್ಞಾನದ ಗುಣಗಳು ನಮಗೆ ಆವರಿಸ್ಕೊಳ್ತವೆ. ಅದಕ್ಕೆ ನಾವು ಯಾರನ್ನ ಸಂದರ್ಶನ ಮಾಡ್ತಾರೋ ದುಷ್ಟರ ದುರಾಚಾರ ದೂರ ದುರ್ಜನರ ಸಂಘ ಅಂತ ಹೇಳ್ತಾರೆ, ಅದು ಬೇಡ ಬೇಡ ನಾವು ಶರಣಾಗತಿ ಹೊಂದೋಣ. ಆದ್ರೆ ಅವ್ರು ಯಾರೇ ಬರ್ಲಿ ಪಾಪ ನಾವು ಅವ್ರಿಗೆ ಗೊತ್ತಿರಲ್ಲ, ನಾವು ಶರಣ ಅಂದಾಗ ಅವ್ರು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಇಲ್ಲಿ ಏನಪ್ಪ ಕರ್ತೃ ಕೂಡಲ ಸಂಘನ ಶರಣರ ಸಂಘವು ಮತ್ತೆ ಭವ ಮಾಲೆಗೆ ಹೊದ್ದಲಿ ಅದು ನೋಡ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಭವಚಕ್ರಕ್ಕೆ ಬೀಳ್ಬಾರ್ದು, ಹುಟ್ಟು ಸಾವಿನ ಚಕ್ರಕ್ಕೆ ಬೀಳ್ಬಾರ್ದು ಅಂದ್ರೆ ಎಲ್ಲರಲ್ಲಿ ಯಾರೇ ಬರ್ಲಿ ನಮಗ್ ಅವ್ರು ಹೇಗೆ ಇರ್ಲಿ ಹೇಗೆ ಇರ್ಲಿ ಬಸವಣ್ಣವ್ರು ಎಲ್ಲರಿಗೂ ಶರಣ ಅಂತಿದ್ರಲ್ಲ ಹೌದು ಎಲ್ಲರಿಗೂ ಶರಣರು ಅಂದಿರ್ತಾನೆ ಹೌದು ಹೌದು ಹಂಗೆ ನಾವು ಸಹ ಶರಣನ
ಶರಣ ಅಂದ್ರೆ ನಮಗೇನು ಆಗಲ್ಲ, ನಮಗೆ ಪುಣ್ಯ ಬರುತ್ತೆ. ನಮಗೆ ಒಂದು ಗುರು ಬಸವಣ್ಣನವರ ವಚನದಂತೆ ನಡೆದಿದ್ದಾದ್ರೂ ನಮಗೆ ಆಗುತ್ತೆ. ಆದ್ರಿಂದ ನಾವು ಗುರು ಬಸವಣ್ಣ ಬಹಳ ತತ್ವ ಅಡಗಿದೆ ಇದರಲ್ಲಿ. ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಡೋಣ. ಪ್ರತಿಯೊಂದು ವಚನವನ್ನು ನಮ್ಮ ಜೀವನದಲ್ಲಿ ಆಗ್ಲಿ ಅವರೇ, ಧನ್ಯವಾದ. ಧನ್ಯವಾದ, ಧನ್ಯವಾದ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದ ತಮಗೆ. ಶರಣು ಶರಣಾರ್ಥಿ ತಮಗೆ ಶಾರದಾ ಬಸವರಾಜ್ ಅವರು ಕರೆಯನ್ನ ಮಾಡಿದ್ರು. ನೋಡಿ, ಇಷ್ಟೆಲ್ಲ ವಿಷಯಗಳಿವೆ. ಕೇವಲ ಒಂದು ಶರಣು ಶರಣಾರ್ಥಿ ಅನ್ನುವಂತಹ ಈ ಇವು ಕೇವಲ ಪದಗಳು ಮಾತ್ರನ ಅಲ್ಲ. ಆ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡಿದಂತಹ ಸಾಲು ಶರಣು ಶರಣಾರ್ಥಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋದರೆ ಖಂಡಿತವಾಗಿಯೂ ಎಷ್ಟೇ ಸಮಯ ಇದ್ದರೂ ಕೂಡ ಅದು ಕಡಿಮೆ ಅನಿಸುತ್ತೆ. ಅಂತಹ ಅದ್ಭುತವಾದಂತಹ ಸಂದೇಶ ಇದು ಶರಣು ಶರಣಾರ್ಥಿ ಅನ್ನೋದು. ಇಂತಹ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಇವತ್ತಿನ ವಿಷಯ ಶರಣ, ಶರಣನ ಕಂಡು ಶರಣು ಎಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ. ಕರೆ ಮಾಡಿ ನೀವು ಕೂಡ ಈ ಒಂದು ವಿಷಯದ ಬಗ್ಗೆ ಮಾತನಾಡಬಹುದು. ಇದರ ಜೊತೆಯಾಗಿ ಬಸವಾದಿ ಶರಣರ ವಚನಗಳನ್ನು ಅಥವಾ ಸಮಾಜಕ್ಕೆ ಒಳಿತನ ಉಂಟು ಮಾಡುವಂತಹ ಯಾವುದಾದ್ರೂ ಸಂದೇಶ ಇದ್ದರೆ ಆ ಸಂದೇಶವನ್ನು ನೀವಿಲ್ಲಿ ಹಂಚ್ಕೋಬಹುದು. ಈಗ ಮತ್ತೊಬ್ಬರು ಕರೆಯ ಮುಖಾಂತರ ಸಿದ್ಧರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಅಣ್ಣವರೇ, ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಆರ್ ಎಸ್ ಚಾಪ್ಗಾವಿ ಅಪ್ಪೋರ್ಗೆ. ಅಪ್ಪೋರೆ, ವಿಷಯ ಗೊತ್ತಾಯ್ತಾ? ಅಪ್ಪೋರೆ, ವಿಷಯ ಗೊತ್ತಾಯ್ತು. ಶರಣು ಈ ಶಬ್ದದ ಬಗ್ಗೆ ನಡೀತು. ಹೌದು, ಶರಣು ಈ ಶಬ್ದದ ಬಗ್ಗೆ ಹೇಳಬೇಕಾದ್ರೆ ಒಂದ್ ದಿವಸಗಟ್ಟಲೆ ಸಾಲುವಲ್ಲ. ಆದ್ರೆ ನಮಗಂತೂ ಹೇಳಲಿಕ್ಕೆ ಸಹ ಬರುವುದಿಲ್ಲ ಇದು ಸರಿಯಾಗಿ. ಶರಣು ಈ ಶಬ್ದ ದಾಸೋಹಂ ಇದಕ್ಕೆ ಸರಿಯಾಗಿದೆ ಅಂದ್ರೆ ನಾನು ನಿನ್ನ ದಾಸನು, ನಾನು ನಿನಗೆ ಶರಣು ಶರಣಾಗಿದ್ದೇನೆ ಅಂದ್ರೆ ಅತ್ಯಂತ ಪ್ರತ್ಯಾಚಾರ ಭಾವದ ಶಬ್ದ ಇದು. ಶರಣು ಶರಣಾರ್ಥಿ ಶಬ್ದ ಒಂದು ಇತಿಹಾಸವನ್ನೇ ನಿರ್ಮಿಸಿತು. ಹೌದು, ಶರಣ ಶರಣು ಬಸವರಸರೆ ಎಂದು ಹರಳಯ್ಯ ಕೈ ಮುಗಿದರೆ ಶರಣು ಶರಣಾರ್ಥಿ ಹರಳಯ್ಯ ಹರಳಯ್ಯ ಶರಣರೇ ಎಂದು ಬಸವಣ್ಣನವರು ಹೇಳಿ ತಮ್ಮ ಭ್ರಷ್ಟಾಚಾರ ಭಾವವನ್ನು ತೋರಿಸಿದರು. ಅಂತ ಭ್ರಷ್ಟಾಚಾರ ಭಾವದವರು ಬಸವಣ್ಣವರಾಗಿದ್ರು. ಬಸವಣ್ಣರಲ್ಲಿರುವಂತ ಭ್ರಷ್ಟಾಚಾರದ ಒಂದು ಸಾಸಿವೆ ಕಾಳಷ್ಟನ್ನಾದ್ರೂ ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಮ್ಮ ವಚನಗಳಲ್ಲಿ ಇಂಥ ಪ್ರತ್ಯಾಚಾರ ಭಾವದ ವಚನಗಳೇ ಬಂದಾವ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಅಂತ ಹೇಳ್ತಾರೆ. ಮತ್ತ ತನಗೆ ಮುನಿದವರಿಗೆ ತಾನೇ ಐಕ್ಯ ಮುನಿಯಲಯ್ಯ, ತನಗಾದ ಹಾಗೇನು ಅವರಿಗೆ ಮನೆಯ ಕಿತ್ತ ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನೆ ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯ ಕಿತ್ತು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಕೂಡಲು ಸಂಗಮ ದೇವ ಅಂತ ಭರ್ತೆ ಭಾವದವರಿದ್ರು. ಅದಕ್ಕೆ ಅವ್ರು ಪ್ರತಿಯೊಂದನ್ನು ನಮಗ್ ಕಲಿಸ್ಕೊಟ್ರು. ಭರ್ತೆ ಭಾವದ ಹೆಂಗಿರ್ಬೇಕು, ಯಾರಾದ್ರೂ ಮನೆಗೆ ಬಂದ್ರೆ ಏನು ಬಂದಿರಿ, ಹದುಳವಿದ್ದರೆ ಎಂದರೆ ನಿಮ್ಮ ಐಶ್ವರ್ಯ ಹಾರಿ ಹೋಗುವುದೇ, ಶರಣು ಎಂದಡೆ ಶಿರ ಹೊಟ್ಟೆ ಒಳೆಯುವುದೇ, ಕೊಡಲಿಲ್ಲದೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಯದೆ ಮಾಡುವನೆ ಕೂಡಲು ಸಂಗಮ ದೇವನು. ಅವ್ರ ಪ್ರತ್ಯಾಚಾರದ ವಚನಗಳೇ ಬಹಳ ಇದ್ದಾವ. ಮತ್ತ ಆತ್ಮ ನಿರೀಕ್ಷಣೆ ವಚನಗಳು ಬಹಳ ಅದಾವ. ಅವ್ರ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ತೀರ್ದು ಅಂತ ಪ್ರತ್ಯಾಚಾರಿ ಅಂತಾನ ನಾವ್ ಕಲ್ಕೊಳ್ಬೇಕು. ಇವತ್ತಿನ ದಿನಮಾನದಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದ್ ಸಾಲಲ್ಲಿ ಹೇಳುತ್ತಿತ್ತು ಅಂತಂದ್ರೆ ಇವತ್ತಿನ ಜನರು ಮಾತಾಡಿಸ್ತಾನೆ ಇಲ್ಲ ಮತ್ತೊಬ್ಬರನ್ನ, ಅದರಲ್ಲಿಯೂ ಇವತ್ತಿನ ಮಕ್ಕಳು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಅವರು ಯಾರಾದ್ರೂ ಮನೆಗೆ ಬಂದ್ರೆ ಹುಡುಗರು ಎದ್ದು ನಿಲ್ಲೋದು ಇಲ್ಲ, ಮಾತಾಡಿಸೋದು ಇಲ್ಲ, ಏನೂ ಇಲ್ಲ, ತಮ್ಮ ಮೊಬೈಲ್ ಆಗ ತಮ್ಮ ಏನೋ ಹೆಚ್ಚಿಗೆ ತಮ್ಮ ಪುಸ್ತಕದೊಳಗೆ ಕುಂತಿರ್ತಾರೆ. ಅದಕ್ಕೆ ಸಂಸ್ಕೃತಿ ಬೇಕು, ಮನೆಯವರು ಸಂಸ್ಕೃತಿ ಕಲಿಸ್ಬೇಕು, ಭ್ರಷ್ಟಾಚಾರ ಕಲಿಸ್ಬೇಕು ಹುಡುಗ ಮಕ್ಕಳಿಗೆ. ಅವರೇನು ಮುಂದಿನ ಒಳ್ಳೆ ನಾಗರಿಕರಾಗ ಅವರಲ್ಲ, ಈಗಿಂದನೇ ಕಲಿಸ್ಬೇಕು. ಅವರು ಗಿಡವಾಗಿ ಮಗ್ಗದ್ದು ಮರವಾಗಿ ಬಗ್ಗಿದೆ ಅಂದ್ರೆ ಸಣ್ಣ ಹುಡುಗರು ಇದ್ದಾಗ ಅವ್ರಿಗೆ ಕಲಿಸ್ಬೇಕು, ದೊಡ್ಡವರಾದ ನಂತರ ಕಲ್ಕೊಳಕ್ ಸಾಧ್ಯ ಇಲ್ಲ. ಅದು ಅಂತ ಭ್ರಷ್ಟಾಚಾರವನ್ನ ಎಲ್ಲರೂ ಕಲಿಸ್ಬೇಕು ತಮ್ಮ ತಮ್ಮ ಮನೆಯಲ್ಲಿ. ಆಗ್ಲಿ ಅಪ್ಪರೆ, ಅಪ್ಪರೆ ತುಂಬಾ ಚೆನ್ನಾಗಿ ತಿಳಿಸಿದ್ರೆ. ಈಗ ಇದ್ರ ಜೊತೆಯಲ್ಲಿ ಯಾವ್ದಾದ್ರು ವಚನ ಹೇಳ್ತೀರಾ? ಕರೆ ಕಡಿತಗೊಂಡಿದೆ. ಆರ್ ಎಸ್ ಚಾಪ್ಕಾವ್ಯ ಅಪ್ಪರು ಕರೆಯನ್ನ ಮಾಡಿ ಮಾತನಾಡ್ತಾ ಇದ್ರು. ಹೇಗೆ ಅಪ್ಪ ಬಸವಣ್ಣನವರು ತಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದಂತಹ ಆ ಭ್ರಷ್ಟಾಚಾರ ಭಾವವನ್ನು ಅವರು ತಿಳಿಸಿದರು. ಮತ್ತು ಇವತ್ತು ಕರೆ ಮಾಡಿದಂತಹ ಅರಸ್ ಚಾಪ್ಗಾವಿ ಅಪ್ಪರ ಕರೆ ಇಂದಿನ ಕೊನೆ ಕರೆ ಆಗಿತ್ತು. ವೀಕ್ಷಕ ಬಂಧುಗಳೇ, ಕೇಳಿದ್ರಲ್ಲ ಕರೆ ಮಾಡಿ ಮಾತನಾಡಿದಂತಹ ಕನ್ನಡ ಅಭಿಮಾನಿಗಳ ಮಾತುಗಳನ್ನು, ನಿಮಗೂ ಅವರ ಮಾತುಗಳು ಇಷ್ಟ ಆದವು,
ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನಾನು ನಿಮ್ಮ ವಿನಾಯಕ. ನಿರಂತರವಾಗಿ ಶ್ರೀ ಬಸವ ವಾಹಿನಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ವಾಹಿನಿ ಇದು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಜ್ಞಾನವಾಹಿನಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ನುಡಿದರೆ ಲಿಂಗ ಮೆಚ್ಚಿ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿಯೊಳಗಾಗಿ